ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ಬ್ರದರ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಈ ಒಂದು ಸಮಯದಲ್ಲಿ ರೆಕಾರ್ಡಿಂಗ್ ಆಗ್ತಿದೆ ಅನ್ಸುತ್ತೆ. ಸೊ ನಾವೆಲ್ಲರೂ ಒಂದು ಮುಖ್ಯವಾಗಿ ಕ್ವಿಜ್, ಇವತ್ತು ಸತ್ಯವೇದ ಬೈಬಲ್ ಕ್ವಿಜ್ ಅಲ್ಲಿ ನೋಡ್ಬೇಕಾದ್ರೆ ಯಾವ ಒಂದು ಟಾಪಿಕ್ ಇದೆ? ಕಪ್, ಪಾತ್ರೆ ಪಾತ್ರೆ, ಕಪ್. ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಕಪ್, ಕನ್ನಡದಲ್ಲಿ ಪಾತ್ರೆ. ಓಕೆ, ಸೊ ನಿಮ್ಗೆ ಗೊತ್ತಿರುತ್ತೆ ಪಾತ್ರೆ ಅನ್ನೋ ವಿಷಯವನ್ನ ಇದು ಮಾಡ್ತಾ ಇದ್ವಿ. ಹಾಗಾಗಿ ಕ್ವಿಜ್ನ ಆದಷ್ಟು ಏನ್ ಮಾಡೋಣ ಅಂದ್ರೆ, ಇನ್ಮೇಲೆ ಪಾಸ್ ಓವರ್ವರೆಗೂ ಹತ್ತತ್ರ ಪಾಸ್ ಅವರಿಗೆ ಸಂಬಂಧಪಟ್ಟಂತ ಯಾವುದೋ ಒಂದು ವಿಷಯಗಳಿದ್ರೆ ಅದ್ರ ಬಗ್ಗೆ ಸ್ಟಡಿ ಮಾಡಕ್ಕೆ ಪ್ರಯತ್ನ ಪಡೋಣ. ಓಕೆನಾ? ಯಾವಾಗ ಪಾಸ್ ಅವರ್ ನೆನಪಿದೆಯಾ ತಾರೀಕು? ಹಾ ಬ್ರದರ್, ಯಾವಾಗ? ಏಪ್ರಿಲ್ 21ಕ್ಕೆ ಐತ್ರಿ. ಎಸ್, ಗುಡ್, ವೆರಿ ಗುಡ್. ಹಾಗಾಗಿ ನಮ್ಮ ಇನ್ನ ಒಂದು 3 ತಿಂಗಳಿರುತ್ತೆ. ಸೊ ಹಾಗಾಗಿ ನಮ್ಮ ಒಂದು 3 ತಿಂಗಳಲ್ಲಿ 3 ತಿಂಗಳಿಗೆ ಸಂಬಂಧಪಟ್ಟಂತ ವಿಷಯಗಳೆಲ್ಲ ಪಾಸ್ ಅವರಿಗೆ ಸಂಬಂಧಪಟ್ಟಂತ ವಿಷಯಗಳೇ ಇರುತ್ತೆ. ಅದರಿಂದ ದೇವ್ರ ಮಕ್ಕಳು ಮುಖ್ಯವಾಗಿ ನಮ್ಮ ಕ್ವಿಜ್ ಕೂಡ ಏನಿರುತ್ತೆ ಅಂದ್ರೆ ಆಲ್ಮೋಸ್ಟ್ ಪಾಸ್ ಅವರಿಗೆ ಸಂಬಂಧಪಟ್ಟಂತ ವಿಷಯವನ್ನ ನಮ್ಗೆ ಕೇಳಕ್ಕೆ ಪ್ರಯತ್ನ. ಓಕೆನಾ? ಹಾಗಾಗಿ ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂತ ನೋಡಿದ್ರೆ ಏನಿದೆ, ಪಾತ್ರೆ ಅಲ್ವಾ? ಪಾತ್ರೆ ಅಂತ ಒಂದು ವಿಷಯವನ್ನ ನಾವು ನೋಡಿದ್ವಿ. ಆ ಪಾತ್ರೆಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಗಳನ್ನ ನಾವು ಇಲ್ಲಿ ಕೇಳಕ್ಕೆ ಪ್ರಯತ್ನ ಪಡೋಣ. ಓಕೆ, ಇಲ್ಲೊಂದು ಪ್ರಶ್ನೆ ಇದೆ. ಪ್ರಶ್ನೆ, ಮೊದಲನೆಯ ಒಂದು ಪ್ರಶ್ನೆ ಏನಿದೆ ಪ್ರಶ್ನೆ ಅಂದ್ರೆ, ಒಳ್ಳೆಯದು ನೀವು ಹೇಳಿದಂತೆ ಆಗಲಿ, ಆ ಪಾತ್ರೆ ಯಾವನ ಬಳಿಯಲ್ಲಿ ಸಿಕ್ಕುತ್ತದೋ ಅವನು ನನಗೆ ದಾಸನಾಗಬೇಕು, ಉಳಿದವರು ತಪ್ಪಿಲ್ಲದವರು ಎಂದು ಹೇಳಿದಾಗ, ಅಂದ್ರೆ ಈ ಒಂದು ಮಾತನ್ನ ಯಾರು ಯಾರಿಗೆ ಹೇಳ್ತಾರೆ? ಯೋಸೆಫ್ ಅವರ್ ಬ್ರದರ್ಸ್. ಇದು ಯಾರು ಅನ್ಮ್ಯೂಟ್ ಮಾಡ್ಕೊಂಡಿದ್ದ? ಮ್ಯೂಟ್ ಮಾಡ್ಕೊಂಡ್ಬಿಡ್ರಿ. ಹಾ, ಓಕೆ. ಸೊ ಪ್ರಶ್ನೆ ಉತ್ತರ ಹೇಳೋರು ಹೇಳಿ, ಪರವಾಗಿಲ್ಲ, ನಿಮ್ ಕಡೆ ಡಿಸ್ಟರ್ಬೆನ್ಸ್ ಇದ್ರೆ ಉತ್ತರ ಹೇಳ್ಬಿಟ್ಟು ಬೇಗ ಬೇಕು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಅಲ್ವಾ. ಸೊ ಈ ಒಂದು ಮಾತನ್ನ ಯಾರು ಯಾರು ಹೇಳ್ತಾರೆ? ಯೋಸೆಫನು ಅವರ ಬ್ರದರ್ಸ್ ಗಳಿಗೆ, ಅದನ್ನ ಸಹೋದರರಿಗೆ ಹೇಳ್ತಾರೆ. ಯಾವ ಸನ್ನಿವೇಶದಲ್ಲಿ ಹೇಳ್ತಾರೆ? ಯಾಕೆ ಈ ಮಾತನ್ನ ಹೇಳ್ತಾರೆ? ಅವ್ರು ಐಗುಪ್ತಕ್ಕೆ ಹೋಗಿರ್ತಾರ್ರಿ, ದಾನ ದಾನ ಖರೀದಿ ಮಾಡ್ಲಿಕ್ಕೆ ತಂಬರ್ಲಿಕ್ಕೆ ಸಂದರ್ಭ. ಎಸ್, ಅವ್ರು ಅಲ್ಲಿ ಕತ್ತಿ ಮೇಲೆ ಬರೋ ಮುಂದೆ ಹೇಳ್ತಾರೆ ಬ್ರದರ್. ಅವರು ಎರಡನೇ ಸಾರಿ ಬಂದಾಗ ಯೋಸೆಫ್ನ ಬಳಿಗೆ ಬಂದಿದ್ದಾಗ ಬಂದು ಹಿಂತಿರುಗಬೇಕಾದ್ರೆ ಹ್ಞೂ ಆ ಒಂದು ಬೆಳ್ಳಿ ಪಾತ್ರೆ ಏನ್ ಮಾಡ್ತಾರೆ, ಅಲ್ಲಿ ಯಾರ ಒಂದು ಬ್ಯಾಗಲ್ಲಿ ಇಟ್ಟಿರ್ತಾರೆ? ಬೆನ್ಯಾಮಿನ ಒಂದು ಬ್ಯಾಗಲ್ಲಿ ಇಟ್ಟಿರ್ತಾರೆ. ಸೊ ಹಾಗಾಗಿ ಈ ಒಂದು ವಿಷಯವನ್ನ ಯಾರು ಹೇಳ್ತಾರೆ ಅಂದ್ರೆ, ಯೋಸೆಫನು ಹೇಳುವಂತ ವಿಷಯ, ಯೋಸೆಫನ ಆತನ ಸಹೋದರಿಗೆ ಹೇಳುವಂತ ವಿಷಯ. ಗುಡ್, ಎರಡನೇ ಪ್ರಶ್ನೆ. ಸೊ ವಾಕ್ಯ ಕೂಡ ನಮ್ಗೆ ಗೊತ್ತಿದೆ, ಅದೇ ಕಾರಣ 44ನೇ ಅಧ್ಯಾಯ 10ನೇ ವಾಕ್ಯ. ಅದೇ ಕಾರಣ 44ನೇ ಅಧ್ಯಾಯ 10ನೇ ವಾಕ್ಯ. ಪ್ರಶ್ನೆ ನಂಬರ್ 2, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು, ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದ ಆದಿತೆ ಎನ್ನುವಂತ ಮಾತನ್ನ ಯಾರು ಯಾರಿಗೆ? ನನ್ನ ಮಗ ಇದನ್ನ ಹೇಳ್ತಾಳ್ರಿ, ಏನದ ಹೆಸರು ಬರುವಲ್ಲ ನನ್ ಮಗ ಯಾರಿಗೆ? ಆತನ ಶಿಷ್ಯರಿಗೆ ಹೇಳ್ತಾರಾ? ಪರ್ಟಿಕ್ಯುಲರ್ ಯಾರಿಗೆ ಹೇಳ್ತಾರೆ ಶಿಷ್ಯರಲ್ಲಿ? ಶಿಷ್ಯರಲ್ಲಿ ಇಬ್ರು ತಾಯಿ ಮಕ್ಕಳು ನಮ್ಮ ಇಬ್ರು ಕೇಳ್ತಾರಲ್ಲ ಬ್ರದರ್, ಜಾನ್ ಅಂತ ಇನ್ನೊಬ್ರು, ಇಬ್ರು ಯಾರು? ಜಾನ್ ಜಾನ್ ಅವ್ರ ಬ್ರದರ್ ಯೋಹಾನ ಮತ್ತೆ ಇನ್ನೊಬ್ರು
ಯಾಕೋಬ ಅಲ್ವಾ, ಯೋಹೋನ ಯಾಕೋಬಿಗೆ ಕೇಳುವಂತ ಒಂದು ಪ್ರಶ್ನೆ. ನೀವು ಬೇಡಿಕೊಂಡದ್ದು ಏನದು ನಿಮಗೆ ತಿಳಿಯೋದು, ನಾನು ಕುಡಿಯುವಂತ ಪಾತ್ರೆ ನೀವು ಕುಡಿಯುವುದು ನಿಮ್ಮಿಂದ ಆದಿತ್ತೆ ಅನ್ನೋ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಉತ್ತರ ಏನಂತ ಕೊಡ್ತಾರೆ ಅವರು? ಉತ್ತರ ಏನಂತ ಕೊಡ್ತಾರೆ? ನಂದದ ನಕಲ್ ಕೋರ್ತದ ಉತ್ತರ ಏನಂತ ಕೊಡ್ತಾರೆ ಅದಕ್ಕೆ ಅವರು? ನಕಲ್ ಓದು ಬರೋ ಏನ್ರಿ ಕೇಳಿಸ್ತಾ, ಸೊ ಇಲ್ಲಿ ನೀವು ಬೇಡಿಕೊಂಡದ್ದು ಏನಂದ್ರೆ ತಿಳಿಯೋದು, ನಾನು ಕುಡಿಯೋ ಪಾತ್ರೆ ನೀವು ಕುಡಿಯೋದು ನಿಮ್ಮಿಂದ ಆದಿತ್ಯ ಅನ್ನೋ ಪ್ರಶ್ನೆನ ಕಥನದ ಯೇಸುಕ್ರಿಸ್ತನು ಕೇಳ್ತಾರೆ ಆತರ ಶಿಷ್ಯರಿಗೆ ವಿಶೇಷವಾಗಿ. ಯಾಕೋಬ ಯೋಹಾನ ಕೇಳ್ತಾರೆ ಉತ್ತರ ಏನಂತ ಕೊಡ್ತಾರೆ ಅದಕ್ಕೆ ಅವರು. ಅದು ಯಾವ ಯಾವ ಟೈಪ್ ಆಫ್ ಯಾವ ತರದ್ದು ಅಂತ ಅಲ್ಲ, ಇದು ನಿಮ್ಮಿಂದ ಆದಿತ್ಯ, ನಿಮ್ಮಿಂದ ಕುಡಿಯಲು ಸಾಧ್ಯವೇ ಅಂತ ಹೇಳಿದಾಗ ಅವ್ರು ಏನಂತ ಹೇಳ್ತಾರೆ? ಸಾಧ್ಯವೇ ಅಂತ ಪ್ರಶ್ನೆಗೆ ಉತ್ತರ ಏನ್ ಕೊಡ್ತಾರೆ? ಅಕ್ಕತ್ತಿದ್ರು ಅಕ್ಕತ್ತಿ ಅಂತಾರೆ ಅವರು ಆಗ್ತೈತಿ ಅಕ್ಕತ್ತಿ ಅಂತಾರೆ ಅವರು ಸಾಧ್ಯ ಅಂತಾರೆ. ಕರೆಕ್ಟಾ? ಗುಡ್, ಎಲ್ಲ ಪಕ್ಷ ಕರೆಕ್ಟ್ ಆಗಿ ಹೇಳ್ತೀರಾ. ಓಕೆ, ಸಾಧ್ಯ ಅಂತ ಹೇಳ್ತಾರೆ. ಸೊ ಈ ಒಂದು ಟಾಪಿಕ್ ನ ಓದಿದ್ರಲ್ವಾ, ಓದಿ ಮತ್ತೇನು? ಸುವಾರ್ತೆ 20ನೇ ಅಧ್ಯಾಯ 22ನೇ ವಾಕ್ಯ. ಮತ್ತೆ 22 22 ಇಪ್ಪತ್ತೆರಡು. ನೆಟ್ವರ್ಕ್ ಎಲ್ಲಿ ಕರೆಕ್ಟ್ ಆಗಿದ್ದೀವಿ ಅಲ್ಲೋ ಓದಿ, ಅಲ್ಲಿ ಕಡೆಯಿಂದ ಓದಿ. ನೆಟ್ವರ್ಕ್ ಇವತ್ತು ಹೋಗುದು ಓಕೆ ಓಕೆ. ಏನು ಈಗ ನೀವು ಹೆಸರು ಕರೆದ್ರೆ ಹೇಳೋದು? ಅದಕ್ಕೆ ಯೇಸು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು, ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದ ಆಗಿದೆ ಎಂದು ಹೇಳಲು ಅವರು ಆಗುವುದು ಅಂದರು. ನೋರಾ ಆಗುವುದು ಅಂತ ಹೇಳ್ತಾರೆ. ಗುಡ್, ಸರಿ. ನೆಕ್ಸ್ಟ್ ಕ್ವಶನ್ ನಂಬರ್ 3. ನೇಬುಕಾದ್ನೆಚ್ಚರನು, ಇದಲ್ಲದೆ ನೇಬುಕಾದ್ನೆಚ್ಚರನು ಕರ್ತನ ಮನೆಗಳಲ್ಲಿ ಕೆಲವನ್ನು ಪಾತ್ರೆಗಳಲ್ಲಿ ಕೆಲವನ್ನು ಬಾಬೆಲಿಗೆ ತಕ್ಕೊಂಡು ಹೋಗಿ ಬಾಬೆಲಿನಲ್ಲಿರುವ ತನ್ನ ಮಂದಿರದಲ್ಲಿ ಇರಿಸಿದ ಅನ್ನೋ ವಿಷಯ ನಮ್ಗೆ ಗೊತ್ತಿದೆ ಅಲ್ವಾ? ನೇಬುಕಾದ್ನೆಚ್ಚರ ರಾಜ ಏನ್ ಮಾಡ್ತಾನೆ, ಕರ್ತನ ಮನೆಯಲ್ಲಿ, ಕರ್ತನ ಮನೆ ಅಂದ್ರೆ ಎಲ್ಲಿದೆ ಅಂದ್ರೆ ಇಸ್ರೇಲ್ ದೇಶದಲ್ಲಿ ಯೆರೂಸಲೇಮಿನಲ್ಲಿ ಇರುವಂತ ದೇವರ ಆಲಯ ಇರುವಂತ ಪ್ಲೇಸ್ ಅಲ್ಲಿ ಇರುವಂತ ಒಂದು ಪಾತ್ರೆಗಳನ್ನ ತಗೊಂಡೋಗಿ ಅದ್ರಲ್ಲಿ ಕೆಲವೊಂದು ತಗೊಂಡೋಗಿ ಏನ್ ಮಾಡ್ತಾನೆ, ಬಾಬಿಲೋನ್ ಇರುವಂತ ಮಂದಿರದಲ್ಲಿ ಇಟ್ಟ. ಈ ಒಂದು ಘಟನೆ ನಡೆದಿದ್ದು ಯಾವ ಅರಸನ ಕಾಲದಲ್ಲಿ? ಈ ರೀತಿ ನೇಬುಕಾದ್ನೆಚ್ಚರನು ಕರ್ತನ ಆಲಯದಲ್ಲಿರುವಂತ ಪಾತ್ರೆಯನ್ನು ತಗೊಂಡು ಹೋಗಿ ತನ್ನ ಒಂದು ದೇಶದಲ್ಲಿರುವಂತ ಆತನ ಆರಾಧನೆ ಮಾಡುವಂತ ವಿಗ್ರಹ ಆರಾಧನೆ ಮಾಡುವಂತ ವಿಗ್ರಹದ ಮಂದಿರದಲ್ಲಿ ಇಡುವಂತ ಕೆಲಸ ಯಾವ ಅರಸರ ಕಾಲದಲ್ಲಿ ನಡೆಯಿತು? ಇಸ್ಕಿಯ ರಾಜ್ಯದ ಕರೆಕ್ಟಾ? ಇಸ್ಕಿಯ ರಾಜರೇ ಇಚ್ಕೆ ರಾಜ. ಬೇರೆ ಈಗ ದೇವರ ಆಲಯದಲ್ಲಿ ಇದ್ದಂತ ಒಂದು ಪಾತ್ರೆನ ತಗೊಂಡೋಗೋದು ಸಾಧಾರಣ ವಿಷಯ ಅಲ್ಲ ಅಲ್ವಾ? ಹಾಗೆ ತಗೊಂಡೋಗಿರ್ಬೇಕಾದ್ರೆ ಎರಡು ವಿಷಯ ಇರ್ಬೇಕು. ಒಂದು, ಇಸ್ರೇವೆಲ್ನ ಸರ್ವನಾಶ ಮಾಡಿ, ಅಲ್ಲ ಇಸ್ರೇವೆಲ್ನ ಜನನ ಸೋಲಿಸಿ ಯುದ್ಧದಲ್ಲಿ ಅಲ್ಲಿ ಪಾತ್ರೆ ತಗೊಂಡೋಗಿರ್ಬೇಕು. ಇಲ್ಲ ಇಸ್ರೇಲ್ ಅಂತ ಯಾವುದೇ ಒಬ್ಬ ಅರಸ ಏನ್ ಮಾಡಿರ್ಬೇಕು ಅವ್ರನ್ನ ತೆಗೆದು ಅವ್ರಿಗೆ ಕೊಟ್ಟಿರ್ಬೇಕು. ಆಗಿರ್ಬೇಕಾದ್ರೆ ಈ ಒಂದು ಘಟನೆ ನಡೆದದ್ದು ಯಾವ ಅರಸರ ಕಾಲದಲ್ಲಿ? ನೇಚರ್ ಬ್ರದರ್ ಎಸ್, ಅಬ್ಸಲ್ಯೂಟ್ಲಿ ರೈಟ್. ನೇಬುಕಾದ್ನೆಚ್ಚರನೇ ಇರ್ತಾರೆ. ಯಾವ ಇಸ್ರೇಲ್ನ ಯಾವ ಒಂದು ಅರಸರ ಕಾಲದಲ್ಲಿ ಇದನ್ನ ಮಾಡ್ತಾರೆ? ಅದೇ ಬ್ರದರ್, ಅವನಿಗೆ 15 ವರ್ಷ ಆಯಸ್ ಹೆಚ್ಚು ಹೆಚ್ಚಿಗೆ ಮಾಡಿ ಅವನು ಅವಾಗ ಇಟ್ಕಿ ರಾಜ್ಯನ ಓಕೆ, ನಮ್ಮ ಎಲ್ಲೊಬ್ಬರೇ ಇಚ್ಛೆ ರಾಜನು ಅಂತ ಹೇಳ್ತಾರೆ. ಸರಿ, ವಾಕ್ಯವನ್ನ ನೋಡೋಣ. ವಾಕ್ಯವನ್ನ ಓದಿ. ಎರಡು ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ 7ನೇ ವಚನ. ಎರಡು ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ 7ನೇ ವಚನ.
ಓದ್ಲಾ ಬ್ರದೇ. ಓದಿ. ಇದಲ್ಲದೆ ನೆಬುಕನೇಚರನು ಕರ್ತನ ಮನೆಯ ಪಾತ್ರೆಗಳಲ್ಲಿ ಕೆಲವನ್ನು ಬಾಬೆಲಿಗೆ ತಕ್ಕೊಂಡು ಹೋಗಿ ಬಾಬೆಲಿನಲ್ಲಿರುವ ತನ್ನ ಮಂದಿರದಲ್ಲಿ ಇರಿಸಿದನು. ಓಕೆ, ಯಾರ ಅರಸ? ಐದನೇ ವಾಕ್ಯ ಓದಿ. ನೇಬುಗಾತ್ ನೇಚರ್ ಅಂತಾನೆ ಇದೆ ಬ್ರದರ್. ಐದನೇ ವಾಕ್ಯ ಓದಿ. ಕಾರ್ತಿಕ್ ಬ್ರದರ್, ಆಕ್ಚುಲಿ ನಾನು ನೀವು ಹೇಳ್ತಿರೋದು ಏನಂದ್ರೆ, ನಾನು ಹೇಳೋ ಕೇಳಿದಂತ ಪ್ರಶ್ನೆ ಏನಂದ್ರೆ, ನೇಬುಗಾತ್ ನೇಚರ್ನೇ ತಗೊಂಡೋಗ್ತಾರೆ ಪಾತ್ರೆಯನ್ನ, ಯಾರ ಅರಸಲ ಕಾಲದಲ್ಲಿ ತಗೊಂಡೋಗ್ತಾರೆ? ಇಸ್ರೇಲ್ ನ ಯಾವ ಅರಸಲ ಕಾಲದಲ್ಲಿ? ಯಹೋ ಯಾಕೀಮನು, ಯಹೋ ಯಾಕೀಮನು ಅನ್ನೋಂತ ಹೆಸರು ಇದೆಯಲ್ಲ, ಅದೇ ತರ ಇನ್ನೊಂದು ಹೆಸರು ಇದೆ. ಯವೋ ಯಾಕೀನನು ಯವೋ ಯಾಕೀಮನು ಇಬ್ರು ಬರ್ತಾರೆ, ಅದ್ರಲ್ಲಿ ಯವೋ ಯಾಕೀನನು ಹೇಳ್ತಾ ಇದೀನಿ ಬ್ರದರ್. ಯಹೋ ಯಾಕೀಮನು ಯಾರು, ಯಹೋ ಯಾಕೀನನು ಯಾರು? ಯೆರೆಮೀಯ ಟೈಮ್ ಅಲ್ಲಿ ಇರ್ತಾರಲ್ಲ ಬ್ರದರ್. ಯಹೋ ಯಾಕೀಮನು ಅಂದ್ರೆ ಯಹೋ ಯಾಕೀಮನ ಮಗನು, ಯಹೋ ಯಾಕೀನನು. ನಾ ಮ ಎರಡೇ ಡಿಫ್ರೆನ್ಸ್. ಓಕೆ, ಯಹೋ ಯಾಕೀಮನ ಕಾಲದಲ್ಲಿ, ಯಹೋ ಯಾಕೀಮ ಮನ, ಯಹೋ ಯಾಕೀಮನ ಕಾಲದಲ್ಲಿ ಏನಾಗ್ತದೆ ಅಂದ್ರೆ, ನೆಬುಕಾತ್ ನೇಚರನು ಬಾಬೆಲಿನಲ್ಲಿದ್ದಂತ ಒಂದು ಆಲಯದಲ್ಲಿ ದೇವರ ಪಾತ್ರೆಗಳನ್ನ, ದೇವರ ಯಹೋವನ ಆಲಯದಲ್ಲಿ ಇದ್ದಂತ ಪಾತ್ರೆಗಳನ್ನ ತಗೊಂಡೋಗಿ ಏನ್ ಮಾಡ್ತಾನೆ, ದೇವರ ಆಲಯದಲ್ಲಿ ಇಡ್ತಾರೆ. ನೆನಪಿರಲಿ, ಯಹೋ ಯಾಕೀಮನ. ಅದಾದ ನಂತರ ಯಹೋ ಯಾಕೀನನು ಬರ್ತಾನೆ, ಆತನ ಮಗ ಬರ್ತಾನೆ, ಅದಾದ ನಂತರ ಚಿತ್ಕಿಯನ್ನು ಬರ್ತಾನೆ. ಕ್ಲಿಯರ್ ಆಯ್ತಾ? ಸೊ ಮನಸ್ಸಲ್ಲಿ ಇಟ್ಕೊಬೇಕು, ಇಲ್ಲಿ ಎರಡು ಹೆಸರು ಬರುತ್ತೆ, ಕನ್ಫ್ಯೂಷನ್ ಆಗ್ಬೋದು. ಯಹೋ ಯಾಕೀಮನು, ಯಹೋ ಯಾಕೀಮ್, ಯಹೋ ಯಾಕಿನ್, ಎರಡು ಡಿಫ್ರೆನ್ಸ್ ಇದೆ. ಅಪ್ಪ ಮಗ ಹೆಸರು ಇಬ್ರು ಒಂದೇ ತರ ಬರ್ತಾ ಇದೆ, ಯಾಕೀಮನು ಯಾಕೀನನು. ಸೊ ನಾನು ಹೇಳ್ತಾ ಇರೋದು ಯಹೋ ಯಾಕೀಮನ ಕಾಲದಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4. ಯಾರು ತನ್ನ ತಂದೆ ಆದ ನೆಬುಕಾಚ ಯೆರೂಸಲೇಮಿನ ದೇವಾಲಯದಲ್ಲಿ ತಂದ ಬೆಳ್ಳಿ ಬಂಗಾರ ಪಾತ್ರೆಗಳಲ್ಲಿ, ಅವುಗಳ ಅವನ ಪ್ರಭುಗಳು, ಅವನ ಪತ್ನಿ, ಅವನ ಉಪಪತ್ನಿ ಅವುಗಳಲ್ಲಿ ಕುಡಿಯುವ ಹಾಗೆ ತರಲು ಆಜ್ಞಾಪಿಸಿದನು? ಓಕೆ, ಅಂದ್ರೆ ಒಬ್ಬ ಅರಸ ಏನ್ ಮಾಡ್ತಾನೆ, ಒಂದ್ ದೊಡ್ಡ ಔತಣ ಮಾಡಿ, ಔತಣದಲ್ಲಿ ದೇವರ ಅಂದ್ರೆ ಯಹೋ ದೇವರ ಒಂದು ಪಾತ್ರೆಯನ್ನ ತಗೊಂಡು ಏನ್ ಮಾಡ್ತಾರೆ, ಅಲ್ಲಿ ಔತಣ ಮಾಡಕ್ಕೆ ಸಿದ್ಧ ಮಾಡ್ತಾರೆ. ಯಾರು? ಯಾರು? ಬೆಲ್ತೆಸೆಚರ್. ಕರೆಕ್ಟ್ ಇದೆಯಾ? ಪ್ರೊನೌನ್ಸಿಯೇಷನ್ ಕರೆಕ್ಟ್ ಇದೆಯಾ? ಓದಿ ದಾನಿಯೇಲ 5ನೇ ಅಧ್ಯಾಯ 1ನೇ ವಚನ. ದಾನಿಯೇಲ 5ನೇ ಅಧ್ಯಾಯ 1ನೇ ವಚನ. ರಾಜನಾದ ಬೆಲ್ಶೇಚರನು ತನ್ನ ರಾಜ್ಯದ ಮುಖಂಡರಲ್ಲಿ 1,000 ಮಂದಿಗೆ ಔತಣವನ್ನು ಮಾಡಿಸಿ ಆ 1,000 ಜನರ ಕಣ್ಣೆದುರಿಗೆ ತನ್ನ ದ್ರಾಕ್ಷಾರಸವನ್ನು ಕುಡಿದನು. ಏನ್ ಬರ್ತಾ ಇದೆ ಹೆಸರಲ್ಲಿ? ಬೆಲ್ಶೇಚರನು ಬರುತ್ತೆ ಬ್ರದರ್, ಬೆಲ್ಶೇಚರನು. ಬೆಲ್ಶೇಚರ ಅಂತ ಬರ್ತಾ ಇದೆಯಾ? ಹೌದು, ಬೆಲ್ಶೇಚರ ಅನ್ನೋದು ಸರಿಯಾದ ಒಂದು ವಿಷಯ, ಯಾಕಂದ್ರೆ ಕೆಲವೊಂದು ಟ್ರಾನ್ಸ್ಲೇಷನ್ ಅಲ್ಲಿ ಬೇರೆ ತರ ಇದೆ. ಬೆಲ್ಶೇಚರನು ಅಂದ್ಬಿಟ್ಟು ನಮ್ಮ ಒಂದು BSI ವರ್ಷನ್ಸ್ ಅಲ್ಲಿ ಬೆಲ್ಶೇಚರನು, ಬೆಲ್ಶೇಚರನು, ಬೆಲ್ಶೇಚರನು ಅಲ್ವಾ, ಬೆಲ್ಶೇಚರನು ಅನ್ನೋಂತ ಹೆಸರು ಬರುತ್ತೆ. ಸೊ ಅದು ಪ್ರೊನೌನ್ಸಿಯೇಷನ್ ಸ್ವಲ್ಪ ನಿಮಗೆ ಕಷ್ಟವಾಗಿರ್ಬೋದು, ಆದ್ರೆ ಒಂದ್ ಎರಡು ಮೂರು ಸರಿ ಹೋದಾಗ ಕ್ಲೀನ್ ಆಗುತ್ತೆ. ಅಂದ್ರೆ ಬೆಲ್ಸೆಸೆಚರಣ ಅಂತ ಬೇರೆ ಒಂದು ಪ್ರೊನೌನ್ಸಿಯೇಷನ್ ಬರಬಾರ್ದು. ಬೇಲ್ಶ ಚರಣು ಅಂತ ಇದೆಯಾ? ಕರೆಕ್ಟ್ ಇದೆಯಾ? ಬೇಲ್ಶ ಚರಣು ಅಂತ ಇದೆಯಾ? ಬೇಲ್ಶ ಚರಣು ಅಂತಿದೆ, ಅದು ಹೆಸರು ಕರೆಕ್ಟ್ ಆಗಿ ನೆನ್ಪಿಡ್ಬೇಕು. ಓಕೆ, ಇದು ಸರಿಯಾದ ಒಂದು ಉತ್ತರ. ಗುಡ್. ಕ್ವೆಶ್ಚನ್ ನಂಬರ್ 5. ಪರಿಸೆಯರಾದ ನೀವು ಪಂಚಪಾತ್ರೆ ಬಟ್ಟಲುಗಳ ಹೊರಭಾಗವನ್ನು ಶುಚಿ ಮಾಡುತ್ತೀರಿ,
ಸರಿ, ಆದ್ರೆ ನಿಮ್ಮ ಒಳಭಾಗವು ಸುಲಿಗೆಯಿಂದಲೂ ಕೆಟ್ಟತನದನ್ನು ತುಂಬಿರುತ್ತದೆ ಅಲ್ವಾ? ಅನ್ನುವಂತ ಒಂದು ವಿಷಯವನ್ನ ಯೇಸು ಏನ್ ಮಾಡ್ತಾರೆ ಹೇಳ್ತಾರೆ, ಯಾರಿಗೆ ಹೇಳ್ತಾರೆ? ಈ ಮತ್ತಾಯ 23:8 ಹೇಳ್ತಾರೆ ಬ್ರದರ್, ಅಲ್ಲಿ ಬರ್ತಿ 23:8 ಬರ್ತಾರೆ ಮತ್ತೆ. ಅಲ್ಲಿ ಶಿಷ್ಯಂದಿರು, ಶಿಷ್ಯಂದಿರ್ ಕೈ ತೊಳಿದೀರಾ ಊಟ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಬ್ರದರ್, ಅವಾಗ ಶಿಷ್ಯರಿಗೆ ಹೇಳದು. ಓಕೆ, ನಾನು ಏನು ಪ್ರಶ್ನೆ ಕೇಳಿದೆ ಈಗ? ನನ್ನ ಪ್ರಶ್ನೆ ಏನಿತ್ತು? ಹೇಳೋ ಮಾತ್ರ ಬ್ರದರ್, ಪರಿಚಯ ಶಾಸ್ತ್ರಿ ಹೇಳ್ತಾರಲ್ಲ ಅವ್ರಿಗೆ ಹೇಳೋದು. ಹೌದು, ಯಾರಿಗೆ ಹೇಳ್ತಾರೆ ಅಂತ ಕೇಳಿದ್ದೆ. ಪ್ರಶ್ನೆ ಅದೇ, ಈ ಮಾತನ್ನ ಯಾರಿಗೆ ಹೇಳ್ತಾರೆ? ಅಲ್ಲಿ ನನ್ನ ಉತ್ತರ ಅಲ್ಲಿ ಕಟ್ ಮಾಡ್ತಾ ಇದ್ ನೋಡ್ರಿ, ಉತ್ತರ ಅಲ್ಲಿ ಪರಿಸೈರಿಗೆ. ಯಾಕೆ ಇಲ್ಲಿ ಪರಿಸೈರಿಗೆ ಹೇಳ್ಬೇಕಾದ್ರೆ, ನೀವು ಪಂಚಪಾತ್ರೆ ಬಟ್ಟಲು ಇವುಗಳ ಹೊರಭಾಗವನ್ನು ಶುಚಿ ಮಾಡ್ತೀರಿ ಸರಿ, ಆದ್ರೆ ಒಳಭಾಗವು ಸುಲಿಗೆಯಿಂದಲೂ ಕೆಟ್ಟತನದ ತುಂಬಿರ್ತದೆ. ಒಳಭಾಗ ಅನ್ನೋದೇನು? ಅದು ಒಳಗೆ ಅಂದ್ರೆ ನೋಡ್ಲಿಕ್ಕೆ ಅಷ್ಟೇ, ಯಾರು ಸುಲಿರ್ತಾರೆ ಅವ್ರು, ಅವ್ರ ಮಾಡಿದಾರ ಒಳಗೆಲ್ಲ ಅವ್ರು ಮೋಸ್ತನ ಕೆಲಸ ಇರ್ತಾರೆ ಅದಕ್ಕೆ ಕೇಳ್ತಾರೆ ಅವ್ರು. ಕರೆಕ್ಟ್. ಈಗ ಬಟ್ಟಲು ಹೊರಭಾಗ ಅಂತ ಹೇಳಿದಾಗ ಔಟ್ ಸೈಡ್, ನಮ್ಮ ಪಾತ್ರೆ ಹೇಳಿ ಔಟ್ ಸೈಡ್ ಹೌದು ಅಂತ ಹೊರಗೆ. ಹೌದು ಇಲ್ಲಿ ಅದನ್ನೇನ್ ಮಾಡ್ತಾರೆ, ಒಳಭಾಗ ಅಂತ ಹೇಳಿದಾಗ ಒಳಭಾಗ ಅನ್ನುವಂತ ಈ ಪದ ಏನನ್ನ ಯಾವ ಅರ್ಥದಲ್ಲಿ ಮಾತಾಡ್ತಾ ಇರ್ತಾರೆ? ಅವ್ರ ದುರ್ಬೋಧನೆ ರೀ ಸರ್, ಬೇರೆ ಅವ್ರ ಮನಸ್ಸು ಬ್ರದರ್, ಅದರಿ ಮನಸ್ಸು ಬಂಡವಾಳ ಬೇರೆ ಮನಸ್ಸು, ಬೇರೆ ಏನ್ ಬರ್ಬೋದು? ಮನಸ್ಸಲ್ಲಿ ಕೈಯ ಹೊಟ್ಟೆ ಮನಸ್ಸು ನೋವು, ಮನಸ್ಸು ಹೃದಯ ಕಪಟ ಉಳ್ಳ ಮನಸ್ಸು. ಸಹೋದರ ಅವರ ಹೃದಯ ಅಂತ ಹೇಳ್ಬೋದು ಅಲ್ವಾ? ಇಲ್ಲಿ ಒಳಭಾಗ ಅಂತ ಮಾತಾಡ್ತಿರೋದು ಅವರ ಮನಸ್ಸು, ಇನ್ನು ಹೆಚ್ಚಾಗಿ ಅವರ ಹೃದಯದ ಒಂದು ಆಲೋಚನೆ ಹೇಗಿದೆ ಅಂದ್ರೆ ಕೆಟ್ಟತನ. ಒಳಭಾಗವು ಸುಲಿಗೆಯಿಂದಲೂ ಕೆಟ್ಟತನದಿಂದಲೂ ತುಂಬಿರುತ್ತದೆ ಅಂದ್ರೆ ಏನರ್ಥ ನೋಡಕ್ಕೆ? ಔಟ್ ಸೈಡ್ ತುಂಬಾ ಒಳ್ಳೆಯವ್ರ ತರ, ತುಂಬಾ ಕ್ಲೀನ್ ತರ, ಬಹಳ ಪರಿಶುದ್ಧವಂತರ ತರ ಕಾಣಿಸ್ಕೊಳ್ತಾ ಇದಾರೆ, ಆದ್ರೆ ಅವರ ಉದ್ದೇಶಗಳು ಅವರ ಆಲೋಚನೆಗಳು ಹೃದಯದಲ್ಲಿ ಏನಾಗಿದೆ, ಕೆಟ್ಟದಾಗಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಮಾತಾಡ್ಬೇಕಾದ್ರೆ ಯೇಸು ಕ್ರಿಸ್ತನು ಈ ಫಸ್ಟ್ ಮಾತಾಡಿದ ವಿಷಯ ಅದು ನೇರವಾದ ಭಾಷೆಯಲ್ಲಿ ಮಾತಾಡ್ತಾ ಇದೆ, ಅಂದ್ರೆ ನೀವು ಪಂಚಪಾತ್ರೆ ಬಟ್ಟಲು ಇವುಗಳ ಹೊರಭಾಗವನ್ನು ಶುಚಿ ಮಾಡ್ತೀರಿ ಅಂತ ವಿಷಯ ನೇರ ಭಾಷೆಯಲ್ಲಿದೆ. ಒಳಗೆ ಅಂತ ಹೇಳಿದಾಗ ಅದು ಬಟ್ಟಲ ಬಗ್ಗೆ ಮಾತಾಡ್ತಾ ಇಲ್ಲ, ಸೊ ಅವರ ಹೃದಯವನ್ನ ಮಾತಾಡ್ತಾ ಇದ್ದಾರೆ ಅನ್ನೋ ವಿಷಯ ನೋಡ್ತೀವಿ. ಗುಡ್. ಸೊ ವಾಕ್ಯನ ಕೂಡ ನೀವು ಓದ್ಬೋದು, ಲೂಕ 11:39 ವಾಕ್ಯ ಓದಿ. ಸ್ವಾಮಿಯು ಅವನಿಗೆ, ಫರಿಸಾಯರಾದ ನೀವು ಪಂಚಪಾತ್ರೆ ಬಟ್ಟಲು ಇವುಗಳ ಹೊರ ಭಾಗವನ್ನು ಶುಚಿ ಮಾಡುತ್ತಿದ್ದೀರಿ ಸರಿ, ಆದರೆ ನಿಮ್ಮ ಒಳಭಾಗವು ಸುಲಿಗೆಯಿಂದಲೂ ಕೆಟ್ಟತನದಿಂದಲೂ ತುಂಬಿರುತ್ತದೆ. ಓಕೆ ಅಲ್ವಾ, ಇದು ಪರಿಸರಗಳಂತ ವಿಷಯ ಒಳಭಾಗ ಅನ್ನೋದು ಅವರ ಹೃದಯವನ್ನ ಸೂಚಿಸ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 6. ಓಕೆ, ಡ್ಯಾಶ್ ಬಳಕೆಗೆ ಒಂದು ಪಾತ್ರೆಯನ್ನು, ಡ್ಯಾಶ್ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ? ಡ್ಯಾಶ್ ಅಲ್ಲಿ ಏನ್ ಬರುತ್ತೆ? ಹೇಳಿ ಉತ್ತರವನ್ನ ಹೇಳಿ. ನಾನು ಹೇಳಿದಂತ ಪ್ರಶ್ನೆ ಅರ್ಥ ಆಯ್ತಾ? ಇಲ್ಲಿ ಎರಡು ವಿಷಯ ಇದೆ. ಡ್ಯಾಶ್ ಬಳಕೆಗೆ ಒಂದು ಪಾತ್ರೆಯನ್ನು, ಡ್ಯಾಶ್ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಭಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ? ಬ್ರದರ್, ಫಸ್ಟ್ ಉತ್ತಮ ಬಳಕೆಗೆ ಒಂದು ಪಾತ್ರೆಯನ್ನು, ಮತ್ತೆ ಹೀನವಾದ ಪಾತ್ರೆ, ಕೆಟ್ಟ ಅದೊಂದು ಹೀನವಾದ ಪಾತ್ರೆಗೆ ಮತ್ತೊಂದು ಪಾತ್ರೆಯ ಮುದ್ದೆಯಿಂದ ಮಾಡೋದು ಬ್ರದರ್. ವೆರಿ ಗುಡ್. ವಾಕ್ಯ 9:21 ವಾಕ್ಯ. ಯಾರು
ಸ್ವಲ್ಪ ಫಾಸ್ಟ್ ಆಗಿ ಬರಿ. ಶಾಂತ ಮಾಸ್ಟರ್, ಗೌರವ ಮಾಸ್ಟರ್, ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು, ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ. ಆದರೆ ಸಾಕು ಸಲ್ವಾ, ಈ ಒಂದು ವಿಷಯವನ್ನ ಮನ್ಸ್ಬಿಟ್ಟು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7. ನಾವು ದೇವ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಡ್ಯಾಶ್ ಪಾಲುಗಾರರಾಗಿದ್ದೇವೆ ಎಂಬುದನ್ನು ಸೂಚಿಸುತ್ತದಲ್ಲದೆ, ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಡ್ಯಾಶ್ ಪಾಲುಗಾರರಾಗಿದ್ದೇವೆ ಎಂಬುದನ್ನು ಸೂಚಿಸುತ್ತದಲ್ಲವೇ. ಅಂದ್ರೆ ಏನು ಅಂದ್ರೆ, ನಾವು ದೇವ ಸ್ತೋತ್ರ ಮಾಡಿ ಪಾನ ಮಾಡುವುದು ಏನನ್ನ ಸೂಚಿಸುತ್ತೆ? ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಏನನ್ನ ಸೂಚಿಸುತ್ತೆ? ಅವಶ್ಯಕತೆ ಇದೆಯಾ ಈ ಪ್ರಶ್ನೆ? ಅವಶ್ಯಕತೆ ಇದೆ ರೀ ಬ್ರದರ್. ಹಾಗಾದ್ರೆ ಹೇಳಿ. ನಾವು ರೊಟ್ಟಿಯನ್ನು ಮುರಿದು ತಿನ್ನೋದ್ರಿ ಮತ್ತ ಪಾತ್ರೆಯಲ್ಲಿ ಪಾನ ಮಾಡುವುದು. ನಾವು ದೇವ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಡ್ಯಾಶ್ ಏನು? ಆತನ ರಕ್ತದಲ್ಲಿ ಅಂದ್ರೆ ಏನು, ಆತನ ಕಷ್ಟದಲ್ಲಿ ಪಾಲುಗಾರರಾಗುವಂತದ್ದು. ಓಕೆ, ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಡ್ಯಾಶ್, ಆದ್ರೆ ಅದ್ರ ಆತನ ದೇಹದಲ್ಲಿ ನಾವು ರೊಟ್ಟಿ ಅಂದ್ರೆ ಆತನ ದೇಹದಲ್ಲಿ ಈಗ ನಮಗ್ ತಿನ್ನುವಂತದ್ರಿ ಬ್ರದರ್. ಗುಡ್. ಪಾಸ್ ಅವರ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮೊದಲು ಈ ವಾಕ್ಯವನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ, ಫಸ್ಟ್ ಮೆಮೊರಿ ಮಾಡ್ಕೊಳ್ರಿ. ಮೆಮೊರಿ ಮಾಡ್ಕೊಳ್ದೆ ಪಾತ್ರೆಯಲ್ಲಿ ಇಲ್ಲಿರೋರು ಯಾರು ಕೈ ಹಾಕ್ಬಿಡ್ರಿ. ಏನಪ್ಪ ಬ್ರದರ್ ಹಿಂಗಂತಾರೆ ತಿಳ್ಕೊಂಬಿಡ್ರಿ, ಯಾಕಂದ್ರೆ ಈ ವಾಕ್ಯನೇ ಗೊತ್ತಿಲ್ಲ ಅಂದ್ರೆ ವಾಕ್ಯದ ಅರ್ಥನೂ ಗೊತ್ತಾಗಲ್ಲ. ಒಂದ್ ಸರಿ ವಾಕ್ಯವನ್ನ ಓದಿ ಮೆಮೊರಿ ಮಾಡ್ತೀವಿ. 1 ಕೊರಿಂಥದವರಿಗೆ 10:14. ನಾವು ದೇವ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದನ್ನು ಸೂಚಿಸುತ್ತದಲ್ಲವೇ. ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದನ್ನು ಸೂಚಿಸುತ್ತದಲ್ಲವೇ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಬಂದಂತ ಒಂದು ಉತ್ತರ ಏನಪ್ಪ ಅಂದ್ರೆ, ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆ, ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆ. ಕರೆಕ್ಟ್ ಅಲ್ವಾ? ಸೊ ಇದನ್ನ ಮೆಮೊರಿ ಮಾಡ್ಕೊಳ್ಳಿ. ಇನ್ ಪಾಸ್ವರ್ಡ್ ಬರ್ತಾ ಇದೆ, ಕರೆಕ್ಟಾ? ಎಷ್ಟು ದಿನ ಇದೆ? 3 ತಿಂಗಳಿದೆ. ದೇವ್ರು ನಮ್ಗೆ ಪ್ರಿಪರೇಷನ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಲ್ವಾ? ನಾವು ಎರಡ್ರಿ ಮುಖ್ಯವಾಗಿ ನಮ್ಮ ಸಿದ್ಧತೆ ಆಗಿರ್ಬೇಕು, ಮನಸ್ಸಿನಲ್ಲೂ ಸಿದ್ಧತೆ ಆಗಿರ್ಬೇಕು, ಶಾರೀರಿಕದಲ್ಲೂ ಸಿದ್ಧತೆ ಆಗಿರ್ಬೇಕು, ದೇವರ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿರ್ಬೇಕು ಮುಖ್ಯವಾಗಿ ಅಲ್ವಾ? ಅದು ಎಷ್ಟು ಸೀರಿಯಸ್ ಆಗಿರುತ್ತೆ ಅನ್ನೋ ವಿಷಯ ನಾವು ದೇವರ ವಾಕ್ಯನ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಇರುತ್ತೆ. ಎಷ್ಟು ಸೀರಿಯಸ್ ಇಲ್ಲದೆ ಇರ್ತೀವಿ ಅಂದ್ರೆ, ಏನೋ ಒಂದ್ಸರಿ ಕಾಟಾಚಾರಕ್ಕೆ 3 ತಿಂಗಳು, ಇನ್ನೇನೋ ಈ 3 ತಿಂಗಳು ಹೆಂಗಿರುತ್ತೆ ಅಂದ್ರೆ ಬರೀ ಪಾಸ್ವರ್ಡ್ ಟಾಪಿಕ್ ನಡೀತೆ, ಕೇಳ್ತಾ ಇರೋದು ಏನೋ ಕೇಳ್ಬೇಕು, ಕೊನೆಗೆ ಪಾತ್ರೆಯಲ್ಲಿ ರೊಟ್ಟಿಯಲ್ಲಿ ಕೈ ಇಕ್ಬೇಕು ಅಂತ ಬರೋದು ಆ ಕೇಳಸ. ಅದನ್ನ ದಯವಿಟ್ಟು ಮಾಡ್ಬೇಡಿ, ಯಾಕಂದ್ರೆ ಏನು ಪ್ರಯೋಜನ ಆಗಲ್ಲ. ಅಂತ ಒಂದು ಕೆಲಸ ಮಾಡೋದ್ರಿಂದ ದೇವರಿಗೆ ಮೆಚ್ಚುಗೆ ಆಗತ್ತೋ ಇರಲ್ಲ. ಸೊ ಈ ವಿಷಯನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ನಾವು ತುಂಬಾ ಮುಖ್ಯವಾದಂತ ವಿಷಯ ನಮ್ಗೆ ಗೊತ್ತಿದೆಯಾ, ನಾವು ಆಚರಣೆ ಮಾಡುವಂತ ಆಚರಣೆ ನೀವು ಇದೇ ಒಂದು ಆಚರಣೆ ಮಾತ್ರ ನಮ್ಗೆ ಕೊಡಲ್ಪಟ್ಟಿದೆ. ಒಂದು ಕರ್ತನ ಒಂದು ಪಾಸ್ವರ್ಡ್ ನಾವು ನೆನ್ಪು ಮಾಡ್ಕೊಳ್ತೀವಿ, ಮರಣವನ್ನೇ ನೆನ್ಪು ಮಾಡ್ಕೊಳ್ಳಿ ಅಂತ ಹೇಳಿದಾರೆ ಅಷ್ಟೇ ಅಲ್ವಾ? ಅದ್ ಬಿಟ್ರೆ ಆತನ ಪುನರ್ತನದ ಬಗ್ಗೆ ಯೋಚನೆ ಮಾಡ್ತೀವಿ. ಆತನ ಮನುಷ್ಯರ ಜೀವನನೇ ಹುಟ್ಟೋದಲ್ಲ, ಕ್ರಿಸ್ತನಿಗೆ ಹುಟ್ಟೋದು ಮುಖ್ಯ ಅಲ್ಲ. ಯಾರು ಗೊತ್ತಿಲ್ಲ ಅಲ್ವಾ? ನಮ್ ಬೇಕಾಗಿರೋದು ನಮ್ಗೋಸ್ಕರ ಜೀವ ಕೊಟ್ರು ನೋಡ್ರಿ, ಅದನ್ನ ಅವರೇ ಹೇಳಿದ್ರೆ ನೆನಪು ಮಾಡ್ಕೊಳ್ಳಿ ಅಂತ. ಇಡೀ ಪ್ರಪಂಚ ಇವತ್ತು ನಾನಾ ತರಹದ ಹಬ್ಬ ಆಚರಣೆಗಳ ಮಾಡ್ತಾ ಇದ್ರು, ದೇವ್ರ ಮಕ್ಕಳ ನಮ್ಗೆ ಸತ್ಯವೇದ ವಿದ್ಯಾರ್ಥಿಗಳ ನಮ್ಗೆ ಕ್ರೈಸ್ತರಿಗೆ ಹಲವಾರು ಇದೆ, ನಮ್ಗಿಲ್ಲ. ಅದು ನಮ್ಗಿರೋದು ತುಂಬಾ ವಿಶೇಷವಾದದಂದ್ರೆ ಕ್ರಿಸ್ತನ ಮರಣವನ್ನ ನೆನಪು ಮಾಡ್ಕೊಳ್ಳುವಂತ ದಿನ. ವೆರಿ ಸೀರಿಯಸ್. ಅದಕ್ಕೆ ವಾಕ್ಯವನ್ನ ಮಾಡಿಸ್ಬೇಕು. ಈ ವಾಕ್ಯವನ್ನ ದಯವಿಟ್ಟು ಮೆಮೊರಿ ಮಾಡ್ಕೊಳ್ಳಿ. ಈ ವಾಕ್ಯವನ್ನ ದಯವಿಟ್ಟು ಮೆಮೊರಿ ಮಾಡ್ಕೊಳ್ಳಿ, ಮರಿಬೇಡ್ರಿ.
ತುಂಬಾ ಪ್ರಯೋಜನವಾಗುತ್ತೆ. ಮೆಮೊರಿ ಮಾಡಿ, ಮೆಡಿಟೇಟ್ ಮಾಡಿ. ಫಸ್ಟ್ ನಂಬರ್ 8, ನಾವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಏನನ್ನು ಎಲ್ಲಿಯ ತನಕ ಪ್ರಸಿದ್ಧಪಡಿಸುತ್ತೇವೆ? ನಾವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಏನನ್ನು ಎಲ್ಲಿಯ ತನಕ ಪ್ರಸಿದ್ಧಪಡಿಸುತ್ತೇವೆ? ಎಸ್ ಪರವಾಗಿಲ್ಲ, ಬೈಬಲ್ ಓಪನ್ ಮಾಡಿ ಕೂಡ ಹೇಳ್ಬೋದು. ಓಪನ್ ಮಾಡದೆ ಹೇಳಿದ್ರೆ ತುಂಬಾ ಒಳ್ಳೇದು, ಓಪನ್ ಮಾಡಿ ಹೇಳಿದ್ರೆ ಪರವಾಗಿಲ್ಲ. ಗುಡ್. ಕ್ರಿಸ್ತನ ಮರಣವನ್ನು, ಕರ್ತನ ಮರಣವನ್ನು ಬ್ರದರ್, ಅವರು ಬರುವ ತನಕ ನಾವು ಪ್ರಸಿದ್ಧಿ ಪಡಿಸೋದು. ಗುಡ್, ಎಷ್ಟು ಜನರು ಕೊಟ್ಟಿದೀಯೋ, ವೆರಿ ಗುಡ್ ಅಲ್ವಾ. ನಾವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾಳು ಮಾಡುವಷ್ಟು ಸಾರಿ ಕರ್ತನ ಮರಣವನ್ನ ಆತನ ಬರುವ ತನಕ ಪ್ರಸಿದ್ಧಪಡಿಸ. ಬಂದ್ಮೇಲೆ ಪ್ರಸಿದ್ಧಿ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಸಭೆ ಇರಲ್ಲ. ಅಂದ್ರೆ ಆತನ ಬಂದಾದ್ಮೇಲೆ ಸಭೆ ಏನಾಗುತ್ತೆ, ಸಭೆ ಮುಕ್ತಾಯ ಆದ್ಮೇಲೆ ಏನಾಗುತ್ತೆ, ಬೇರೆ ಯಾರು ಪ್ರಸಿದ್ಧಿ ಮಾಡೋಕೆ ಅವಕಾಶ ಯಾರಿಗೂ ಸಿಗಲ್ಲ. ಕರೆಕ್ಟಾ? ಇವತ್ತು ಲೋಕದಲ್ಲಿ ಹಲವಾರು ವಿಷಯವನ್ನ ಪ್ರಸಿದ್ಧಿ ಪಡಿಸ್ತಾ ಇದ್ದಾರೆ, ಕರ್ತನ ಮರಣವನ್ನ ಪ್ರಸಿದ್ಧಿ ಪಡಿಸಕ್ ಯಾರಿದ್ದಾರೆ ಇವತ್ತು? ಅದ್ರ ಬಗ್ಗೆ ತಿಳಿಸ್ಕೊಡಕ್ಕೆ, ಅದನ್ನ ಆಚರಣೆಯಲ್ಲಿ ಅದನ್ನ ತೋರ್ಪಡಿಸ್ಕೊಡಕ್ಕೆ ಯಾರಿದೆ ಇವತ್ತು? ದೇವ್ರ ಮಕ್ಕಳು ನಿಜವಾದ ಆಯ್ದುಕೊಳ್ಳಪಟ್ಟಂತ ದೇವ್ರ ಮಕ್ಕಳು ನಾವು ಮಾತ್ರ ಇದೀವಿ ಅಲ್ವಾ. ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ, ಕರ್ತನ ಮರಣವನ್ನು ಆತನ ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ವಾಕ್ಯವನ್ನು ಓದನ, 1 ಕೊರಿಂಥವರಿಗೆ 11:26. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಆತನ ಬರುವ ತನಕ ಪ್ರಸಿದ್ಧಿ ಪಡಿಸುತ್ತೀರಿ. ದೇವ್ರ ಮಕ್ಳು ಇದನ್ನ ಟಾಪಿಕ್ ನನಗೆ ಕೇಳಿರ್ತೀರಾ, ಅದು ಕೂಡ ಮನಸ್ಸಲ್ಲಿ ಇಟ್ಕೊಳ್ಳಿ. ಗೊತ್ತಿಲ್ಲ ಅಂದ್ರೆ ಇದನ್ನ ಹುಡುಕಿ ಮುಂದೊಂದ್ ಸರಿ ಉತ್ತರ ಸಿಗುತ್ತೆ. ಏನಪ್ಪಾ ಉತ್ತರ ಸಿಗುತ್ತೆ, ಏನಿದೆ ಟಾಪಿಕ್ ಅಂತ ಕೇಳಿದಾಗ ಇಲ್ಲಿ ಒಂದು ಪ್ರಶ್ನೆ ಇದೆ ನಿಮ್ಗೆ. ಬ್ರದರ್, ಕರ್ತನದ ಯೇಸುಕ್ರಿಸ್ತನ ಮರಣ, ಯೇಸುಕ್ರಿಸ್ತನ ಬರುವಿಕೆ, ಎರಡನೇ ಬರುವಿಕೆ 1874 ನಡೆದೋಗಿದ್ಯಲ್ಲ, ಹಾಗಿದ್ರೆ ನಾವು 1874 ದಾಟಿ ಬದುಕ್ತಾ ಇದೀವಲ್ಲ. ವಾಕ್ಯ ಪ್ರಕಾರ ಏನಂತ ಇದೆ, ಆತನು ಬರುವ ತನಕ ಪ್ರಸಿದ್ಧಿ ಮಾಡಿ ಅಂತ ಹೇಳ್ತಾ ಇದೆ. ಆದ್ರೆ ಆತನು ಬಂದಾಯ್ತಲ್ಲ, ಇನ್ಮೇಲೆ ನಾವ್ ಯಾಕೆ ಪ್ರಸಿದ್ಧಿ ಪಡಿಸ್ಬೇಕು ಅನ್ನೋಂತ ಪ್ರಶ್ನೆ ಈ ಒಂದು ವಾಕ್ಯವನ್ನ ಸರಿಯಾಗಿ ಓದೋರಿಗೆ ಬರುತ್ತೆ. ಸೊ ಅದಕ್ಕೆ ಉತ್ತರ ನಾನು ಇಲ್ಲಿ ಕೊಡಕ್ಕಾಗಲ್ಲ. ಮುಂದೊಂದ್ ದಿನ ಅದರ ಅದಕ್ಕೆ ಆದಂತ ಸಬ್ಜೆಕ್ಟ್, ಅದಕ್ಕೆ ಆದ ಟಾಪಿಕ್ ದೇವ್ರ ಮಕ್ಳು ಯಾರಾದ್ರೂ ಮಾತಾಡಿದಾಗ ನೋಡೋಣ, ಇಲ್ಲ ಯಾವ್ದಾದ್ರು ಸಮಯಾವಕಾಶ ಇದೆ ಅದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ. ಓಕೆನಾ? ಸೊ ಅದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಹೀಗಿರುವುದರಿಂದ ಯಾವನಾದ್ರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದ್ರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದ್ರೆ, ಅವನು ಕರ್ತನ ಡೇಶ್ ಮತ್ತು ಡೇಶ್ ದ್ರೋಹ ಮಾಡುವನಾಗಿರುವನು, ದ್ರೋಹ ಮಾಡಿದವನಾಗಿರುವನು. ರಕ್ತದ ಕುರಿತಾಗೂ ಶರೀರದ ಕುರಿತಾಗೂ ತಮಿಳಲ್ಲೇ ಬರುತ್ತೆ, ಗುಟ್ಟುಳ್ಳೋಣ. ದೇಹಕ್ಕೂ ಅವರ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು ಬ್ರದರ್. ಸರಿಯಾದ ಉತ್ತರ, ವೆರಿ ಗುಡ್. ಓದಿ 1 ಕೊರಿಂಥದವರಿಗೆ 11:27. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ನೋಡ್ರಿ, ಆಕ್ಚುಲಿ ಏನಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಭೂಮಿಯಲ್ಲಿ ಇದ್ದಾಗ ಹಲವಾರು ವಿಷಯನ ಮಾತಾಡಿದ್ರು, ಆದ್ರೆ ಮಾತಾಡಿದಂತ ವಿಷಯನ ಆ ಸಮಯದಲ್ಲಿ ಅಪೊಸ್ತಲರಿಗೆ ಗೊತ್ತಾಗ್ಲಿಲ್ಲ, ಅರ್ಥವಾಗ್ಲಿಲ್ಲ. ಅದಾದ ನಂತರ ದೇವರ ಆತ್ಮ ಪ್ರೇರಿತರಾಗಿ ಅವ್ರು ಏನ್ ಮಾಡ್ತಾರೆ, ಹಲವಾರು ಸತ್ಯಗಳನ್ನ ಮಾತಾಡ್ತಾರೆ. ಅವ್ರು ಮಾತಾಡಿದ ಸತ್ಯ ಎಲ್ಲ ಕೂಡ ಕರ್ತನಾದ ಯೇಸು ಮಾತಾಡಿದಂತ ಬೋಧನೆಗೆ ಹೊಂದಾಣಿಕೆ ಆಗಿತ್ತು. ಅದು ಮಾತ್ರವಲ್ಲದೆ ಅಪೊಸ್ತಲ ಪೌಲನು ಯೇಸು ಕ್ರಿಸ್ತನ ಯಾರಂತಾನೆ ನೋಡಿಲ್ಲ, ಆದ್ರೂ ಕೂಡ ಏನ್ ಮಾಡ್ತಾ ಇದ್ರೆ, ದೇವರು ಅವ್ರನ್ನು ಕೂಡ ಆಯ್ಕೆ ಮಾಡಿ ಇನ್ನು ಮರೆಯಾದಂತ ರಹಸ್ಯಗಳ ಸತ್ಯಗಳನ್ನ ಕೊಡ್ತಾರೆ. ಅದರಲ್ಲಿ ಕರ್ತನಾದ ಯೇಸುಕ್ರಿಸ್ತನ ಮರಣದ ಕುರಿತಾಗಿ, ಆ ರೊಟ್ಟಿಯ ಕುರಿತಾಗಿ, ಪಾತ್ರೆ ಕುರಿತಾಗಿ ಸವಿಸ್ತಾರವಾಗಿ ಅಪೊಸ್ತಲರು ಬರಿತಾ ಇದ್ರೆ, ಏನಪ್ಪಾ ವಿಷಯ ಎಲ್ಲಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ, ಹೇಗೆ ಕರ್ತನಾದ ಯೇಸುಕ್ರಿಸ್ತನ ವಿಷಯವನ್ನ ಆತನ ನೋಡದೆ ಇದ್ದವರು ಅರ್ಥ ಅವತ್ತು ಅರ್ಥ ಮಾಡ್ಕೊಂಡು ಸತ್ಯವೇದದಲ್ಲಿ ಬರೆದಿದ್ದಾರೋ, ಅದೇ ರೀತಿ ದೇವ್ರ ಮಕ್ಳು ಇವತ್ತು ಕೂಡ ನಾವು ಕೂಡ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಬೇಕು. ಒಂದ್ವೇಳೆ ಅವ್ರು ಅದನ್ನ ಈಗಿನ ಅಪೊಸ್ತಲ ಪೌಲ್ 1 ಕೊರಿಂಥದವರಿಗೆ ಬರೀದೇ ಬಿಟ್ಟಿರ್ಬೋದು, ಯಾಕಂದ್ರೆ
ಯೇಸು ಕ್ರಿಸ್ತ ಮೊದಲೇ ಹೇಳ್ಬಿಟ್ಟಿದ್ರಲ್ಲ, ಗೆತ್ಸೆಮನೆ ತೋಟಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಆ ಒಂದು ಕರ್ತನ ಭೋಜನ ಆ ಪಸ್ಕವನ್ನ ಆಚರಣೆ ಮಾಡ್ಬೇಕಾದ್ರೆ ಈ ಕೆಲಸ ಮಾಡ್ಬಿಟ್ಟಿದ್ದಾರೆ. ಅದ್ರ ಕೂಡ ಅದ್ರ ವಿವರಣೆ ಯಾಕೆ ಕೊಡ್ತಾರೆ ಅಂದ್ರೆ ಅವ್ರು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂತಾರೆ, ಇನ್ನೂ ಕ್ಲಿಯರ್ ಆಗಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ನಾವು ಕೂಡ ಹಾಗೆ ಅರ್ಥ ಮಾಡ್ಕೊಬೇಕು, ಇನ್ನೊಬ್ಬರಿಗೆ ತಿಳಿಸ್ಬೇಕಾದ್ರು ಕ್ಲಿಯರ್ ಆಗಿ ಅರ್ಥ ಮಾಡ್ತು ಆಗ ರೀತಿಲಿ ಅದನ್ನ ಹೇಳ್ಕೊಡ್ಬೇಕು. ಯಾವ್ದನ್ನ ಎಲ್ಲ ವಿಷಯವನ್ನ ಅದ್ರಲ್ಲಿ ತುಂಬಾ ಎಸ್ಪೆಷಲಿ ಕರ್ತನಾದ ಯೇಸು ಕ್ರಿಸ್ತನ ರಾತ್ರಿ ಭೋಜನ ಅಲ್ಲ ಕರ್ತನಾದ ಯೇಸು ಕ್ರಿಸ್ತನ ಒಂದು ಪಾತ್ರೆಯಲ್ಲಿ ಆ ಒಂದು ರೊಟ್ಟಿಯಲ್ಲಿ ಪಾಲ್ಗೊಳ್ಳುವಂತ ವಿಷಯವನ್ನು ಕೂಡ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ. ಗುಡ್. ನೆಕ್ಸ್ಟ್ ಕ್ವಶನ್ ನಂಬರ್ 10. ಪ್ರತಿ ಮನುಷ್ಯನು ತನ್ನನ್ನು ಡ್ಯಾಶ್ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ ಆ ಪಾತ್ರೆಯಲ್ಲಿ ಕುಡಿಯು. ಏನ್ ಮಾಡ್ಬೇಕು ಪ್ರತಿ ಮನುಷ್ಯ? ನಮ್ಮನ್ನ ಪರೀಕ್ಷೆ ಮಾಡ್ಕೋಬೇಕ್ರಿ ಬ್ರದರ್. ನಮ್ಮನ್ನ ಪರೀಕ್ಷೆ ಮಾಡ್ಕೊಬೇಕು. ನಮ್ಮನ್ನ ನಾವು ಸರಿ ಇದೆಯಾ? ಹಾ, ಪರೀಕ್ಷಿಸಿಕೊಂಡು ಬ್ರದರ್, ನಮ್ಮನ್ನ ನಾವೇ ಪರೀಕ್ಷಿಸಿಕೊಂಡು. ಓಕೆ, ವೆರಿ ಗುಡ್. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಅಲ್ವಾ. ನೋಡ್ರಿ, ಇಲ್ಲೊಂದು ಬ್ಯೂಟಿಫುಲ್ ಆದಂತ ಒಂದು ವಿಷಯ ಇದೆ. ಏನ್ ಗೊತ್ತಾ, ಫಸ್ಟ್ ಪ್ರಶ್ನೆನೆ ನಾವು ಬರೆಯೋದು, ಉತ್ತರನು ನಾವೇ ಬರೆಯೋದು ಅಲ್ವಾ. ಪ್ರಶ್ನೆ ದೇವ್ರು ಕೊಡ್ತಾರೆ, ಉತ್ತರ ನಾವೇ ಬರಿತೀವಿ. ಅದಕ್ಕೆ ಫೈನಲ್ ಮಾರ್ಕ್ಸ್ ಯಾರು ಹಾಕೋದು? ನಾವೇ ಹಾಕ್ತೀವಿ. ನಾವ್ ಎಷ್ಟು ಕರೆಕ್ಟ್ ಆಗಿ ಬರ್ತಿದೀವಿ, ಎಷ್ಟು ಸರಿಯಾಗಿ ಬರ್ತೀವಿ ಅಂತ ನಾವೇ ನಮ್ಗೆ ಮಾರ್ಕ್ಸ್ ಕೊಡ್ತೀವಿ. ನಮ್ಮನ್ನ ನಾವೇ ಪರೀಕ್ಷೆ ಮಾಡ್ತೀವಿ ಅಲ್ವಾ. ದೇವ್ರು ಯಾವ ರೀತಿ ಒಂದು ಅವಕಾಶ ಕೊಟ್ಟಿದ್ದಾರೆ ಯಾಕೆ ಗೊತ್ತಾ ನಮ್ಗೆ ಈ ತರ ಅವಕಾಶ? ಈ ಪ್ರಪಂಚದಲ್ಲಿ ತುಂಬಾ ಕಷ್ಟವಾದ ವಿಷಯ ಏನಪ್ಪಾ ಅಂದ್ರೆ, ಒಬ್ಬ ಮನುಷ್ಯನನ್ನ ಇನ್ನೊಬ್ಬ ಮನುಷ್ಯ ತಿತ್ತೋದು. ಒಬ್ಬರನ್ನ ಇನ್ನೊಬ್ರು ಕರೆಕ್ಟ್ ಮಾಡಿದಾಗ 99% ಯಾರು ಬದಲಾವಣೆ ಆಗಲ್ಲ. ತಾವೇ ಬದಲಾವಣೆ ಆದ್ರೆ ಮಾತ್ರ ಬದಲಾವಣೆ ಆಗ್ತದೆ. ದೇವ್ರೇನ್ ಮಾಡಿದ್ರೆ ಇಲ್ಲಿ ಆ ಅವಕಾಶ ನಮ್ಗೆ ಕೊಟ್ಟಿದ್ದಾರೆ. ದೇವ್ರು ಬಂದ್ಬಿಟ್ಟು ಇನ್ನೊಂದು ಸಹೋದರ ಮೂಲಕ ನಮ್ಗೆ ಹೇಳ್ಸ್ತಿದ್ದೋ ಕೆಲಸ ನಾವಾಗ್ಲಿ, ಇಲ್ಲ ದೇವರೇ ಬಂದು ನಮ್ಗೆ ಕರೆಕ್ಟ್ ಮಾಡಂತ ಮಾಡಲ್ಲ. ದೇವ್ರ ವಾಕ್ಯ ನಮ್ಮ ಮುಂದೆ ಇದೆ, ನಮ್ಮ ಕ್ಯಾರೆಕ್ಟರ್ ನಮ್ಮ ಮುಂದೆ ಇದೆ, ನಮ್ಮ ಜೀವನ ನಮ್ಮ ಮುಂದೆ ಇದೆ. ನಾವು ಹೇಗೆ ಜೀವನ ಮಾಡ್ತಾ ಇದೀವಿ ಅನ್ನೋದು ದೇವ್ರ ವಾಕ್ಯದ ಮೂಲಕ ನಾವು ನೋಡ್ಬೇಕಾಗಿದೆ. ನೋಡಿ ಸರಿಯಾಗಿ ಜೀವನ ಮಾಡ್ತಾ ಇದೀವಾ ಅದನ್ನ ಮುಂದುವರಿಸ್ಬೇಕಾಗಿದೆ, ತಪ್ಪಾಗಿ ಜೀವನ ಮಾಡ್ತಾ ಇದೀವಾ ಅದನ್ನ ಬದಲಾಯಿಸ್ಕೊಬೇಕಾಗಿದೆ. ಇದೆಲ್ಲ ಯಾರ ಕೈಯಲ್ಲಿದೆ? ಯಾಕೆ ಆ ಪಾತ್ರೆಯಲ್ಲಿ ಕುಡಿಯೋಕ್ಕಿಂತ ಮುಂಚಿತವಾಗಿ ಇದೆಲ್ಲ ಮಾಡ್ಬೇಕು. ದೇವ್ರು ಕ್ಷಮಿಸ್ತಾ ಇದಾರೆ ತುಂಬಾ ಪಾಪಗಳನ್ನ. ಅದೇ ಒಂದು ಗುಣಗಳಲ್ಲಿ ಆಯ್ತಪ್ಪ ನಾನು ತಪ್ಪು ಮಾಡ್ತಾ ಇದ್ದೀನಿ ದೇವ್ರೆ, ಹಿಂಗ್ ಕ್ಷಮಿಸ್ತಾ ಇದೀರ ಹಿಂಗೆ ಕ್ಷಮಿಸ್ಕೊಂಬನ್ನಿ ಅಂತಲ್ಲ. ಆ ಒಂದು ಪರೀಕ್ಷೆ ಅನ್ನೋದು ತಪ್ಪು ಮಾಡಿದೀನಿ ಕ್ಷಮಿಸಿ ಇನ್ ಮುಂದೆ ಮಾಡಲ್ಲ ದೇವ್ರೆ ಅನ್ನೋಂತ ರೀತಿಯಲ್ಲಿ ಬರ್ಬೇಕು. ಅದು ದೇವ್ರಿಗಿಡ್ಸೋದು. ಕ್ಷಮಾಪಣೆ ಕೇಳೋದು ಅರ್ಥ ಏನಪ್ಪ ಅಂದ್ರೆ, ಮುಂದೆ ಆ ತಪ್ಪನ್ನ ಮಾಡದೇ ಇರುವ ಹಾಗೆ ನಾವಿರ್ಬೇಕು, ಮಾಡದೇ ಇರುವಂತ ರೀತಿಯಲ್ಲಿ ಪ್ರಯತ್ನ ಪಡ್ಬೇಕು. ಮನಸ್ಸ ಇಚ್ಛೆಯಿಂದ ನಮ್ಮ ಉದ್ದೇಶದಿಂದ ನಮ್ಮ ಮನಸ್ಸಿನಿಂದ ಅದನ್ನ ತೆಗೆದಾಕ್ಬೇಕು ಅಲ್ವಾ. ಅದು ದೇವ್ರು ಇಷ್ಟಪಡೋದು, ಅದನ್ನೇ ಪರೀಕ್ಷೆ ಅನ್ನೋದು. ಈ ಪರೀಕ್ಷೆ ಮಾಡಿದ್ಮೇಲೆ ನಾನು ಒಂದು ಟಾಪಿಕ್ ಅಲ್ಲಿ ಫೇಲ್ ಆಗ್ಬಿಟ್ಟಿದ್ದೀನಪ್ಪ, ಫೇಲ್ ಆಗಿದ್ದೀನಿ ಅಂದ್ರೆ ಏನ್ ಮಾಡ್ಬೇಕು? ದೇವ್ರು ಏನ್ ಮಾಡ್ತಾರೆ? ನೀನ್ ಫೇಲ್ ಆಗ್ಬಿಟ್ಟಿದ್ಯಾ ಹೋಗು ಅಂತ ಕಲ್ಸಲ್ಲ, ಮತ್ತೆ ಬರೀ, ಮತ್ತೆ ಬರೀಕ್ ಅವಕಾಶ ಕೊಡ್ತೀನಿ, ಬರಿ ಬಾ. ನಿನ್ ತಪ್ಪು ಅರ್ಥವಾಯ್ತಾ ನಿನ್ಗೆ? ಮಿಸ್ಟೇಕ್ ಗೊತ್ತಾಯ್ತಾ ನಿನ್ಗೆ? ನನ್ನ ಕೃಪೆ ಇದೆ, ಮತ್ತೆ ಬರಿತೀನಿ ಅಂತ ತೀರ್ಮಾನ ತಗೋ. ಕರ್ತನೆ ಪಾತ್ರೆಯಲ್ಲಿ ಪಾಲ್ಗೊಳ್ಳು, ಮುಂದುವರ್ಸೋ ಆ ಕೆಲಸವನ್ನ, ಮತ್ತೆ ಆ ಕೆಲಸವನ್ನ ಮಾಡ್ಬೇಡ, ಮತ್ತೆ ಅದೇ ಒಂದು ಪರೀಕ್ಷೆಯಲ್ಲಿ ನಿಂತ್ಕೊಂಡು ಜಯಿಸಿ ತೋರ್ಸು ಅನ್ನೋಂತ ಅವಕಾಶ ನನಗೆ ಅಲ್ವಾ. ಹಾಗಂತ ಹೋಗ್ಬಿಟ್ಟು ಕರ್ತನ ಪಾತ್ರೆಯಲ್ಲಿ ತಗೊಬೇಕಾದ್ರೆ ದೇವ್ರೇ ನನ್ನ ಕ್ಷಮಿಸ್ಬಿಡಿ, ಇಷ್ಟು ಪಾಪ ಮಾಡ್ಬಿದ್ದೀನಿ, ಇನ್ಮೇಲೆ ಈ ಪಾಪ ಮಾಡಲ್ಲ ಅಂತ ಕ್ಷಮಾಪಣೆ ಕೇಳುವಂತ ಸಮಯ ಅಲ್ಲ. ಕರ್ತನ ಪಾತ್ರನ ಕೈಯಲ್ಲಿ ಇಟ್ಕೊಂಡು ಕೇಳುವಂತ ವಿಷಯ ಅದಲ್ಲ. ಕರ್ತನ ಪಾತ್ರೆ ಕೈಯಲ್ಲಿ ಬಂದ್ಮೇಲೆ ಪಾಪ ಕ್ಷಮಾಪಣೆ ಕೇಳುವಂತ ವಿಷಯಗಳು ಮಾಡ್ಬೋದು, ಅದು ಪಾಪ ಕ್ಷಮಾಪಣೆಗೋಸ್ಕರ ಅಲ್ಲ ಅದು ಅಲ್ವಾ. ಪಾಪ ಕ್ಷಮಾಪಣೆ ಕೇಳಕ್ಕೆ ಪ್ರತಿ ದಿನ ಪ್ರತಿ ಗಳಿಗೆ ಪ್ರತಿ ನಿಮಿಷ ಕೂಡ ನಮಗೆ ಸಮಯ ಇದೆ. ಬಂದ ತಕ್ಷಣ ಇವತ್ತೆಲ್ಲ ಮಾಡಿ ಹೋಗಿ ಕರ್ತನ ಭೋಜನದ ಸಮಯದಲ್ಲಿ ಕರ್ತನ ಪಾತ್ರೆ ತಗೊಳ್ಳುವಂತ ಸಮಯದಲ್ಲಿ ಆ ಕೆಲಸ ಮಾಡ್ಬಾರ್ದು ದೇವ್ರು. ಹಾಗಾದ್ರೆ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಆ ಪಾತ್ರೆ ಅದಲ್ಲ, ಅದು ಅನೇಕರ ಪಾಪ ಕ್ಷಮಾಪಣೆಗಾಗಿ ಸುರಿಸಲ್ಪಟ್ಟಿದ್ರು ಸಹ ಆ ಪಾತ್ರೆ ನಾವು ಪಾಲ್ಗೊಳ್ಳೋದು ನಮ್ಮ ಪಾಪ ಕ್ಷಮಾಪಣೆ ಮಾಡುತ್ತೆ ಅನ್ನೋ ವಿಷಯನ ತೋರಿಸ್ಕೊಡಲ್ಲ. ಆ ಸಮಯದಲ್ಲಿ ಪಾಪ ಕ್ಷಮಾಪಣೆ ಕೇಳುವಂತ ಒಂದು ಮನೋಭಾವನೆ ನಮ್ಮಲ್ಲಿ ಇರ್ಬಾರ್ದು ಅಲ್ವಾ. ಅದಕ್ಕಿಂತ ಮುಂಚೆನೆ ಆ ಹುಳಿಯನ್ನ ತೆಗೆದಾಕಿರುವಂತ ಕೆಲಸ ಮಾಡಿ. ಆ ಸಮಯ ಅಲ್ಲ ಅದು, ಅದಕ್ಕಿಂತ ಮುಂಚೆನೆ ಸಿದ್ಧತೆ ಇರಬೇಕು, ಪ್ರಿಪೇರ್ಡ್ ಆಗಿರ್ಬೇಕು, ಅದನ್ನೇ ಅಲ್ಲಿ ತೋರಿಸ್ಕೊಡ್ತೀವಿ. ಹಾಗಾಗಿ ದೇವ್ರ ಮಕ್ಳು ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಬೇಕು. ಹಾಗೆ ಇಲ್ಲಿ ನಿಮ್ಗೆ ಈ ಪ್ರಶ್ನೆ
ನಮಗೆ ಮುಗೀತು. ಇಲ್ಲೊಂದು ಕೂಡ ಒಂದು ಒಂದು ವಿಷಯ ಇದೆ, ಏನಪ್ಪಾ ಆ ವಿಷಯ ಇದೆ ಅಂತ ನೋಡಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡ್ತಾರೆ, ಆ ಪಾತ್ರೆ ಏನೇನ್ ಮಾಡ್ಬೇಕು ತನ್ನ ಬಿಟ್ಟು ಹೋಗ್ಬೇಕು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಈ ಟಾಪಿಕ್ ನಾನೇನಿಲ್ಲಿ ಮಾತಾಡಕ್ ಹೋಗಲ್ಲ, ಬಟ್ ಏನ್ ವಿಷಯ ಅಂದ್ರೆ, ಆ ಪಾತ್ರೆ ತಗೊಳ್ಳುವಂತ ಕುಡಿಯುವಂತ ವಿಷಯದಲ್ಲಿ, ಪಾತ್ರೆಯಲ್ಲಿ ಪಾನ ಮಾಡುವಂತ ವಿಷಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಎಷ್ಟು ಸೀರಿಯಸ್ನೆಸ್ ಇದ್ರು ನೋಡ್ರಿ ಅಲ್ವಾ. ಅದೇ ಸೀರಿಯಸ್ನೆಸ್ ನ ದೇವ್ರು ನಮ್ಮ ಹತ್ರ ಏನ್ ಮಾಡ್ತಾ ಇದ್ರೆ, ಎದುರು ನೋಡ್ತಾ ಇದ್ರೆ. ಅಂತ ಸೀರಿಯಸ್ ನಲ್ಲಿ ಬರೋರ್ಗೆ, ಅಂತ ಒಂದು ಪ್ರಿಪೇರ್ಡ್ ಆಗಿ ಬಂದು ಆ ಪಾತ್ರೆ ಕೈ ಇಕ್ಕಿಯವ್ರಿಗೆ ದೇವ್ರು ತುಂಬಾ ಇಷ್ಟ ಆಗ್ತಾರೆ. ಅನ್ಪ್ರಿಪೇರ್ಡ್ ಆಗಿ ಅದಕ್ಕೆ ಯೋಗ್ಯರಿಲ್ಲದೆ ಅದನ್ನ ಸಿದ್ಧತೆ ಮಾಡದೆ ಏನೋ ಹೆಂಗೋ ಅಂತ ಜೀವನ ಮಾಡ್ಕೊಂಡು ಆ ಕೊನೆ ಕ್ಷಣದಲ್ಲಿ ಮಾತ್ರ ಆ ಪಾತ್ರೆ ಕೈ ಹಾಕೋರಿಗೆ ದೇವ್ರು ತುಂಬಾ ಮನಸ್ಸು ಮೋಸರಾಗಿದೆ. ಸಮಯ ಇದೆಯಾ? ಎಷ್ಟು ತಿಂಗಳಿದೆ? ಇನ್ನ 3 ತಿಂಗಳಿದೆಯಾ? 3 ತಿಂಗಳಲ್ಲಿ ಏನ್ ಮಾಡ್ಬೋದು ನಾವು? ನಮ್ಮನ್ನ ಶುದ್ಧೀಕರಣ ಮಾಡುವಂತ ಕೆಲಸವನ್ನ ಮಾಡ್ಬೋದಾ? ತಗದಂತ ಕೆಲಸವನ್ನ ಮಾಡ್ಬೋದಾ? ಸಮಯ ಇದೆ. ಒಂದು ದಿನ ಮಾಡಿ ಅಂತ ಹೇಳಿಲ್ಲ, 3 ತಿಂಗಳು ಇದೆ ಟೈಮ್ ಟೇಬಲ್. ಪ್ರತಿದಿನ ಪ್ರತಿದಿನ ದೇವರಿಗೆ ಮೆಚ್ಚುಗೆ ಆಗಿ ಬನ್ನಿ. ಆ ಪಾತ್ರೆ ತಗೊಳ್ಳೋಷ್ಟರಲ್ಲಿ ದೇವರಿಗೆ ಮೆಚ್ಚುಗೆ ಆದ ಕೆಲಸ ಮಾಡಕ್ಕೆ ಪ್ರಯತ್ನ. ಹೌದು, ಶೋಧನೆಗಳು ಬರುತ್ತೆ, ಮೊದಲಿಗಿಂತ ಹೆಚ್ಚಾದ ಶೋಧನೆ ಈಗಲೇ ಬರುತ್ತೆ. ಪಾಪ ಮಾಡುವಂತ ಪ್ರೇರಣೆ ತುಂಬಾ ಈಗಲೇ ಬರುತ್ತೆ. ಪಾಪದ ಸನ್ನಿವೇಶಗಳು ತುಂಬಾ ಈಗಲೇ ಬರುತ್ತೆ. ಏನಕ್ಕೆ ಬರುತ್ತೆ? ನಾವು ಎಷ್ಟು ಮಟ್ಟಿಗೆ ಬೆಳೆದಿದೀವಿ ಅಂತ ನಮ್ಗೆ ಗೊತ್ತಾಗ್ಬೇಕಂತ ಬರುತ್ತೆ. ನಮ್ಮ ಗುಣಗಳಲ್ಲಿ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದ್ವಿ ಕಳೆದ ವರ್ಷಗಳಂತ ತೋರಿಸ್ಕೊಡೋಕೆ ಬರುತ್ತೆ. ನಾವು ಅದನ್ನ ಏನ್ ಮಾಡ್ಬೇಕು, ತಿದ್ಕೊಳ್ಳುವಂತ ಅವಕಾಶನ ಪಡ್ಕೊಳ್ಳಕ್ಕೆ ಬರುತ್ತೆ, ಎಲ್ಲಾನು ಬರುತ್ತೆ. ಹಾಗಂತ ಪಾಸ್ಟರ್ ಅಂದ್ಬಿಟ್ಟು ಅಲ್ವಾ, 3 ತಿಂಗಳಿದೆಯಪ್ಪ, ನಾವೇನ್ ಮಾಡ್ಬಿಡ್ತೀವಿ, ಪರಿಶುದ್ಧರಾಗಿ ಜೀವನ ಮಾಡ್ತೀವಿ, ಮಾಡ್ತಾರಲ್ಲ ಮಾಂಸ ತಿನ್ನಲ್ಲ, ಕೆಲವರು ಇಲ್ಲ ಅನ್ಯ ದೇವತೆಗಳನ್ನ ವಿಗ್ರಹ ಆರಾಧನೆ ಮಾಡಿ ಏನ್ ಮಾಡ್ತಾರೆ, ಬಟ್ಟೆನ ಬದಲಾವಣೆ ಮಾಡ್ಕೊಂಡು ಕಾಲಿಗೆ ಚಪ್ಪಲಿ ಹಾಕ್ತೆ, ಕುಡಿಯೋದೆಲ್ಲ ಬಿಟ್ಬಿಟ್ಟು, ಸ್ಮೋಕಿಂಗ್ ಮಾಡೋದೆಲ್ಲ ಬಿಟ್ಬಿಟ್ಟು, ಅಂತ ವಿಷಯಗಳೆಲ್ಲ ಇಲ್ಲಿ ಇಲ್ಲಿರುವಂತ ಬದಲಾವಣೆ ಮನಸ್ಸಲ್ಲಿ ಮುಖ್ಯವಾಗಿ. ಹೊರಗಿನ ತೋರ್ಪಡೆಗೆ ಏನೇ ಬದಲಾವಣೆ ಆದ್ರೂ ದೇವರು ಅದನ್ನ ಯಾವಾಗ್ಲೂ ಮೆಚ್ಚಲ್ಲ. ದೇವರು ನಮ್ಮ ಹತ್ರ ಎಕ್ಸೆಪ್ಟ್ ಮಾಡ್ತಿರೋದು ಹೃದಯದಿಂದ ಆಗ್ಬೇಕಂತ, ಹೃದಯದ ಆಳದಿಂದ ಆಗ್ಬೇಕಂತ ಅಲ್ವಾ. ಅಲ್ಲಿ ಬದಲಾವಣೆ ಆಗದೆ ಇದ್ರೆ ಯಾವುದೇ ಬದಲಾವಣೆ ಮನುಷ್ಯನ ಆಗಲ್ಲ ಅಂತ ದೇವ್ರು ಗೊತ್ತು ಅಲ್ವಾ. ನಮ್ ಬಟ್ಟೆ ಬದಲಾಯಿಸಿದ್ರು ನಾವು ಹಾಗೆ ಇರ್ತೀವಿ, ನಮ್ಮ ಬೇರೆ ಏನೇ ಬದಲಾವಣೆ ಮಾಡಿದ್ರು, ಹೊರಗಿನಾಗಿ ನಾವು ಏನೇ ಬದಲಾವಣೆ ಮಾಡಿದ್ರು ನಾವು ನಾವಾಗಿ ಇರ್ತೀವಿ ಹೊರತು ಯಾವುದೇ ಬದಲಾವಣೆ ಆಗಿಲ್ಲ. ಬದಲಾವಣೆ ಆಗ್ಬೇಕಾಗಿರೋದು ಹೃದಯದಲ್ಲಿ. ಸೊ ಒಂದ್ ವಾಕ್ಯ ಓದಿ, 1 ಕೊರಿಂಥ್ಯರಿಗೆ 10:21. ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ, ಇವುಗಳೊಳಗೆ ಒಂದಾಗಿ ಇರಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ. ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿರಿ. ಸೊ ಇಲ್ಲಿ ದೇವ್ರ ಮಕ್ಕಳು ನಮ್ಗೆ ಇದು ಪಾಠನ ಕೂಡ ಕೇಳಿದ್ವಿ ತುಂಬಾ ಸರಿ. ಏ ಹಾಗನ್ಬಿಟ್ಟು ಬ್ರದರ್ ಈ ಕಿಸ್ ತಗೊಂಡು ಹೋಗ್ಬಿಟ್ಟು ಇಲ್ಲಿ ಪಾಠವನ್ನ ಮಾತಾಡತ್ರ ಅಂತ ಇದು ಮಾಡ್ಕೋ. ಪಾತ್ರೆ ಅಂತ ಒಂದು ವಿಷಯ ಬಂದಿದೆ, ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯವನ್ನ ಇನ್ಫಾರ್ಮೇಶನ್ ಮಾತ್ರ ನಾನು ಕೊಡಕ್ ಇಷ್ಟಪಡ್ತಾ ಇದ್ದೀನಿ. ದೇವ್ರ ಮಕ್ಕಳು ಈ ಒಂದು ಟಾಪಿಕ್ ಇದಿಲ್ಲ, ಈ ಒಂದು ವಾಕ್ಯ ಇಲ್ಲಿ ಬರ್ದಿರಂತ ವಾಕ್ಯ, ಈ ವಾಕ್ಯ ಅಲ್ಲಿ ಅಪೋಸ್ತಲ್ ಬರ್ದಿದ್ರು ಕೂಡ ಈ ವಾಕ್ಯದಲ್ಲಿರುವಂತ ವಿಷಯವನ್ನ ಏನ್ ಮಾಡ್ತಾ ಇದೀವಿ ಅಂತ ಯಾರಿಗೆ ಮಾತ್ರ ಗೊತ್ತು? ನಮ್ಗೆ ಮಾತ್ರ ಗೊತ್ತು. ನಾವು ಪಾತ್ರೆಯಲ್ಲಿ ಕೈ ಇಡಬೇಕಾದ್ರೆ ಅದು ಕರ್ತನ ಪಾತ್ರೆ ತಾನೆ, ಅದೇ ಹೇಗೆ ದೆವ್ವದ ಪಾತ್ರೆ ಆಗುತ್ತೆ ಅಲ್ವಾ? ದೆವ್ವದ ಪಾತ್ರೆ ಆಗುತ್ತೆ ಕರ್ತನ ಪಾತ್ರೆ? ಅದು ಅವ್ಯಕ್ತವಾಗಿ ಹೌದು ಆಗಲ್ಲ. ದೇವ ಕರ್ತನ ಪಾತ್ರೆ, ಕರ್ತನ ಒಂದು ಪಾಸ್ ಟೈಮ್ ಅಲ್ಲಿ ನಾವು ತಗೊಳ್ಳೋ ಪಾತ್ರೆ ದೇವ್ರ ಕರ್ತನ ಪಾತ್ರೆ ಆಗಿರುತ್ತೆ. ಎಲ್ಲರ ದೇವರ ಸಮೂಹದಲ್ಲಿ, ದೇವರ ಸಭೆಯ ಮಧ್ಯದಲ್ಲಿ, ಸಭೆಯ ಜೊತೆಗಿದ್ದು ನಾವು ಕುಡಿಯುವಂತ ಪಾತ್ರೆ ಕರ್ತನ ಪಾತ್ರೆ ಆಗಿತ್ತು. ಆದ್ರೆ ಅಲ್ಲಿ ಯಾವಾಗ ಅದು ಕರ್ತನ ಪಾತ್ರೆ ಆಗಿರ್ತಂದ್ರೆ, ನಾವು ಯಾವಾಗ ಸಿದ್ಧತೆ ಮಾಡಿ ದೇವರಿಗೆ ನಮ್ಮನ್ನ ಸಂಪೂರ್ಣ ಒಪ್ಪಿಸ್ಕೊಟ್ಟು ದೇವ್ರು ಹೇಳಿದಂತ ರೀತಿಯಲ್ಲಿ ಪರೀಕ್ಷೆ ಮಾಡ್ಕೊಂಡು ದೇವ್ರು ಹೇಳಿದಂತ ವಿಧಾನ ಎಲ್ಲ ಪಾಲನೆ ಮಾಡ್ಕೊಂಡು ನಾವು ಕುಡಿದಿದ್ದೆ ಆದ್ರೆ ಅದು ಕರ್ತನ ಪಾತ್ರೆಯಾಗಿ ಇರುತ್ತೆ ಅಲ್ವಾ. ನಾವು ಆ ರೀತಿ ಮಾಡದೆ ಅದಕ್ಕೆ ವಿರುದ್ಧವಾಗಿ ಏನೋ ಮಾಡ್ಕೊಂಡು ನಾವೇನಾದ್ರೂ ಪಾನ ಮಾಡಿದ್ರೆ ಅದೇನಾಗಿರುತ್ತೆ? ಇಲ್ಲಿ ಪಾತ್ರೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ.
ಅಲ್ವಾ? ಪಾತ್ರೆಯನ್ನ ತಗೊಳ್ಬೇಕಾಗಿರುವಂತ ಮನಸ್ಥಿತಿ ಮಾತ್ರ ಬದಲಾವಣೆ ಇದೆ. ಆ ಒಂದು ಸೀರಿಯಸ್ನೆಸ್ ಅಲ್ಲಿ ಬರ್ಬೇಕಂದ್ಬಿಟ್ಟೆ ದೇವರು ಇದನ್ನ ಈ ವರ್ಷಕ್ಕೊಂದ್ಸರಿ ಒಂದು ಕರ್ತನ ಒಂದು ರಾತ್ರಿ ಭೋಜನ ಅಂತ ನಮ್ಗೆ ಇದನ್ನ ನನ್ನ ಮರಣವನ್ನೇ ನೆನಪು ಮಾಡ್ಕೊಳಿ ಅಂತ ಕೊಟ್ಟೋಗಿದ್ದಾರೆ. ಆ ಸೀರಿಯಸ್ನೆಸ್ ಬರ್ಲಿ ಅನ್ಬಿಟ್ಟು ದಿನಾ ಇದನ್ನ ಆಚರಣೆ ಮಾಡ್ತಿದ್ರೆ, ವಾರಕ್ಕೊಂದ್ಸರಿ ಆಚರಣೆ ಮಾಡ್ತಾ ಇದ್ರೆ ಈ ಆ ಸೀರಿಯಸ್ನೆಸ್ ಹೊರಟೋಗುತ್ತೆ ನಮ್ಗೆ. ಆ ಸೀರಿಯಸ್ನೆಸ್ ಬರ್ಲಿ, ಆ ಭಯಭಕ್ತಿ ಬರ್ಲಿ, ದೇವ್ರ ಪ್ರಿಪರೇಷನ್ ಆಗೋಕೊಂಡು ಸಮಯ ಸಿಕ್ಕಿದೆ. ಈ ಪಸ್ಕ ಬಂದಾಗ 7 ದಿನ ಏನ್ ಮಾಡ್ತಿದ್ರು ಇಸ್ರೇಲ್ ಜನರು ಅಲ್ವಾ? ತಮ್ಮ ಇದ್ರಲ್ಲಿ ಹುಳಿಲದ ರೊಟ್ಟಿ ಬಂದಾಗ ಹಲವಾರು ದಿವಸ ಹುಳಿಯನ್ನ ತೆಗೆದಾಕುವಂತ ಕೆಲಸ ಮಾಡ್ತಿದ್ರು. ಕರೆಕ್ಟ್ ಅಲ್ವಾ? ಎಲ್ಲೋ ಹುಳಿ ಇರ್ಬಾರ್ದು ಅನ್ಬಿಟ್ಟು ಸಮಯ ಕೊಡ್ತಿದ್ರು ದೇವ್ರು. ಯಾಕಂದ್ರೆ ಅವ್ರಿಗೆ ಪಾಪ ಸಮಯ ಬೇಕು. ಅವ್ರು ಅದನ್ನ ಪ್ರಿಪೇರ್ ಆಗಿ ಯಾವ ವಿಷಯಕ್ಕೆ ನಾವು ಸಿದ್ಧತೆಯಾಗಿ ಅದಕ್ಕೆ ಯೋಗ್ಯರಾಗಿ ಬಂದಿರ್ತೀವೋ ಅದು ನಮ್ಗೆ ತುಂಬಾ ಆಶೀರ್ವಾದವಾಗಿರುತ್ತೆ. ಯಾವ ವಿಷಯಕ್ಕೆ ನಾವು ಪ್ರಿಪೇರ್ಡ್ ಇಲ್ಲದೆ ಅದಕ್ಕೆ ತಕ್ಕ ರೀತಿಯಲ್ಲಿ ಸಿದ್ಧತೆ ನಡೆಸ್ತಾ ಬಂದಿರ್ತೀವೋ ಅದ್ರಲ್ಲಿ ನಮ್ಗೆ ಯಾವುದೇ ಆಶೀರ್ವಾದ ಸಿಗಲ್ಲ. ಹಾಗೆ ದೇವ್ರ ಮಕ್ಕಳು ಮುಂದೆ ಬರುವಂತ ದಿನ ಸೀರಿಯಸ್ ಆಗಿದೆ. ಯೋಚನೆ ಮಾಡಿ, ಮೆಡಿಟೇಟ್ ಮಾಡ್ಕೊಳ್ಳಿ. ನಾನು ಕೆಲವರು ಹೇಳುವಂತ ವಿಷಯವನ್ನ ನಾನು ಕೇಳಿದ್ದೀನಿ ಬ್ರದರ್, ಏನ್ ಬ್ರದರ್ ಎಷ್ಟೇ ಮಾಡಿದ್ರು ಅದೇ ರೀತಿಯಾದಂತ ಒಂದು ಶೋಧನೆ, ಅದೇ ರೀತಿಯಾದಂತ ಕಷ್ಟ ಬರ್ತಾ ಇದೆ. ಇಷ್ಟರಲ್ಲಿ ಪ್ರೀತಿಯ ಸೋರಿದೆ, ನಮ್ಗೆ ಕಷ್ಟ ಬಾಧೆಗಳು ಬಂದಾಗ ನಮ್ಗೆ ಸಹಾಯ ಮಾಡಕ್ ಯಾರಿದ್ದಾರೆ? ಇವರೇ ಯಾರಿದ್ದಾರೆ? ಇವರೇ ನಮ್ಗೆ ಸಹಾಯ ಮಾಡ. ಹಾ, ನಮ್ಮ ಸಹಾಯ ಮಾಡೋದಕ್ಕೆ ನಮ್ಮ ಪ್ರಧಾನ ಯಾಜಕನಿಲ್ವಾ? ಆ ಕಷ್ಟದಲ್ಲಿ ಆ ಪ್ರಧಾನ ಯಾಜಕನ ಹುಡುಕ್ಬೇಕಂತಾನೆ ಆ ಕಷ್ಟಗಳು ಬರೋದು ಅಲ್ವಾ? ಅವರ ಒಂದು ಆಶಯನ ಹೊಂದ್ಬೇಕಂತಾನೆ ಬರೋದು. ಅವರ ಸನ್ನಿಧಿಗೆ ಹೋಗಿ ಪ್ರಾರ್ಥನೆ ಮಾಡಿ. ನಿಮ್ಮ ಹೃದಯವನ್ನ ಯಾವುದೇ ಮನುಷ್ಯರು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಕರೆಕ್ಟಾ? ಯಾರೇ ಮನುಷ್ಯರ ಮುಂದೆ ನಾವು ಒಳ್ಳೆಯವರಾಗಿ ತೋರ್ಪಡಿಸ್ಕೊಳಕ್ಕೆ ಅವಶ್ಯಕತೆನೂ ಇರಲ್ಲ. 90% ತೋರ್ಸಕ್ಕಾಗಲ್ಲ, ಖಂಡಿತ ತೋರ್ಸಕ್ಕಾಗಲ್ಲ. ಯಾವುದೇ ವ್ಯಕ್ತಿಗೆ ನೀವು ಒಳ್ಳೆಯವರಾಗಿರ್ಬೋದು ಕೆಲವೊಂದ್ ಸಮಯದಲ್ಲಿ, ಕೆಲವೊಂದ್ ಸಮಯದಲ್ಲಿ ಅವ್ರಿಗೆ ಕೆಟ್ಟವರಾಗಂದ್ರೆ ಅವರು ನಿಮ್ಮಲ್ಲಿ ಮಿಸ್ಟೇಕ್ ನಡೀತಿ ರೀತಿಯಲ್ಲಿ ಆಗ್ಬಿಡುತ್ತೆ ಕೆಲವೊಂದೆ. ಹೌದ್ರಿ, ಅದಕ್ಕೋಸ್ಕರ ನಾವು ಮಿಸ್ಟೇಕ್ ಮಾಡದೇ ಇಲ್ಲ ಅಂತಾರೆ, ಮಿಸ್ಟೇಕ್ ಮಾಡ್ತೀವಿ. ಬಟ್ ಆದ್ರೆ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ನಿಜವಾಗ್ಲೂ ಯಾರಪ್ಪ ಅಂದ್ರೆ ನಮ್ಮ ತಂದೆಯ ದೇವರು ಕರ್ತನ ದೇಸ್ಕೃಸ್ತ. ಕರೆಕ್ಟಾ? ಹೌದ್ರಿ ಬ್ರದರ್. ಸಾಗಿರ್ಬೇಕಾದ್ರೆ ದೇವ್ರ ಮಕ್ಕಳು ಇಂಥ ಸನ್ನಿವೇಶ ಬರ್ಬೇಕಾದ್ರೆ ದೇವ್ರ ಮಕ್ಕಳು ಒಂದು ವಾಕ್ಯವನ್ನ ನೆನ್ಪಲ್ಲಿ ಇಟ್ಕೊಬೇಕು. ಏನ್ ನೆನ್ಪಲ್ಲಿ ಇಟ್ಕೊಬೇಕು ಗೊತ್ತಾ? ರೋಮಾಪುರದವರಿಗೆ 8:28 ವಚನ ಏನ್ ಹೇಳ್ತಾ ಇದೆ? ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿ ಆತನ ಪ್ರೀತಿ ಮಾಡುವವರಿಗೆ ಸಕಲವು ಏನಾಗುತ್ತೆ? ಎಲ್ಲ ಕಾರ್ಯ ಅನುಕೂಲ. ರೋಮಾಪುರ 8:28 ಓದ್ರಿ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು. ನಮ್ಗೆ ಗೊತ್ತಿದೆ, ಇದು ನಮ್ಗೆ ಇರುವಂತ ವಾಗ್ದಾನ. ಹಾಗಿರ್ಬೇಕಾದ್ರೆ ಈ ಪಾಸ್ ಓವರ್ ಟೈಮ್ ನಮ್ಗೆ ಬರುವಂತ ಕಷ್ಟ ಏನಾದ್ರು ದೇವ್ರ ಇಷ್ಟ ದೇವ್ರು ಸಂಕಲ್ಪ ಇಲ್ಲದೆ ಬಂದ್ಬಿಡುತ್ತಾ? ಪಾಸ್ ಓವರ್ ಟೈಮ್ ಅಲ್ಲಿ ಸ್ಪೆಷಲ್ ಟ್ರಯಲ್ ಅಂಡ್ ಟೆಂಪ್ಟೇಷನ್ ನಮ್ಗೆ ಇರುತ್ತೆ, ದೇವ್ರು ಅನುಮತಿ ಮಾಡ್ತಾರೆ. ಹೇಗೆ ಸೈತಾನನು ಪೇತ್ರನತ್ರ ಸೀಮಣ್ಣನಿಗೆ ಹೆಸರ ಕೇಳಿದ್ರಲ್ಲ ಅನುಮತಿ ತಗೊಂಡು ದೇವ್ರ ಹತ್ರ, ಕ್ರಿಸ್ತ ನಮಗೋಸ್ಕರ ಬೇಡ್ಕೊಂಡ್ರಂತೆ, ಯೇಸು ಕ್ರಿಸ್ತನೋ ಪೇತ್ರನಗೋಸ್ಕರ ಬೇಡ್ಕೊಂಡ್ರು, ನಿನ್ನ ನಂಬಿಕೆ ಅದು ನಾಶವಾಗದಿರಂತ ಬೇಡ್ಕೊಂಡಂತ ರೀತಿಯಲ್ಲಿ ನಮ್ಗೂ ಕೂಡ ಇದೇ ರೀತಿ ಸ್ಪೆಷಲ್ ಟ್ರಯಲ್ ಅಂಡ್ ಟೆಂಪ್ಟೇಷನ್ ಇರುತ್ತೆ, ಪರ್ಮಿಷನ್ ಇರುತ್ತೆ ದೇವ್ರ ಕಡೆಯಿಂದ ಹೋಗು ಅಂತ ಬರುತ್ತೆ ನಮ್ಗೆ. ಇದಕ್ಕಿಂತ ಹೆಚ್ಚಾಗಿ ಇಂದಿನ ದಿನಗಳಿಗಿಂತ ಹೆಚ್ಚಾದ ಒಂದು ಟೆಂಪ್ಟೇಷನ್ ಟ್ರಯಲ್ಸ್ ಈ ಸಮಯದಲ್ಲಿ ಬರುತ್ತೆ. ಹಾಗಂತ ಎದುರ್ಕೊಂಬೇಡ್ರಿ. ಹೌದಾ ಬ್ರದರ್, ಈ ಸಮಯದಲ್ಲಿ ತುಂಬಾ ಟ್ರಯಲ್ ಟೆಂಪ್ಟೇಷನ್ ನಾವು ಮತ್ತೆ ಅಂತ ಯೋಚನೆ ಮಾಡ್ಬೇಡಿ. ವಿಷಯ ಟ್ರಯಲ್ ಟೆಂಪ್ಟೇಷನ್ ಬಂದ್ರು ದೇವರನ್ನ ಕರ್ತನಾದ ಯೇಸು ಕ್ರಿಸ್ತನ ದೃಢವಾಗಿ ಇಟ್ಕೊಂಡ್ರೆ, ಆತನ ಸನ್ನಿಧಿಗೆ ಬಂದ್ರೆ, ಆತನ ಸಹಾಯವನ್ನ ಯಾಚನೆ ಮಾಡಿದ್ರೆ, ಆತನ ಕೃಪಾಸನದ ಮುಂದೆ ಹೋದ್ರೆ ಖಂಡಿತ ಸಹಾಯ ಸಿಗುತ್ತಾ ಸಿಗಲ್ವಾ? ಸಿಗಲ್ಲ ಅಂದ್ರೆ ವಾಕ್ಯ ಸುಳ್ಳಾಗ್ಬಿಡುತ್ತೆ. ಹೌದ್ರಿ ಬ್ರದರ್. ತಕ್ಕ ಸಮಯದಲ್ಲಿ ಸಹಾಯವನ್ನು ಹೊಂದುವುದಕ್ಕೆ ಕೃಪಾಸನದ ಮುಂದೆ ಬನ್ನಿರಿ ಅಂತ ಹೇಳಿದಂತ ವಾಕ್ಯ ಸುಳ್ಳಾಗ್ಬಿಡುತ್ತೆ. ಸಿಕ್ಕಿಲ್ಲ ಅಂದ್ರೆ, ಸಹಾಯ ಸಿಕ್ಕಿಲ್ಲ ಅಂದ್ರೆ ಏನರ್ಥ? ನಾವು ಕೃಪಾಸನದ ಮುಂದೆ ಹೋಗಿಲ್ಲ ಅಂತ ಅರ್ಥ. ಹಂಗಂದ್ರೆ ಈ ಸಮಯದಲ್ಲಿ ನಾವು ತುಂಬಾ ಕ್ರಿಸ್ತನ ಕೃಪಾಸನ ಮುಂದೆ ಹೋಗ್ಬೇಕಾಗುತ್ತೆ, ಸಹಾಯ ಕೇಳ್ಬೇಕಾಗುತ್ತೆ. ನಾವು ಬಿದ್ದು ಎದ್ದು ನಮ್ಮನ್ನ ಪ್ರಿಪೇರ್ ಮಾಡಿಕೊಂಡು ಕ್ರಿಸ್ತನ ಪಾತ್ರೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಯೋಗ್ಯತನ ಪರೀಕ್ಷೆ ಮಾಡಿಕೊಂಡು ಸಿದ್ಧತೆ ನಡೆಸ್ಬೇಕಾಗಿದೆ.
ಕರೆಕ್ಟ್ ಅಲ್ವಾ? ಹೆಣ್ಮಕ್ಳು ಮೈಂಡ್ ರೈಟ್. ಸೊ ಓಕೆ, ಇಲ್ಲಿ ಪಾತ್ರೆ ಅನ್ನೋಂತ ಒಂದು ಟಾಪಿಕ್ ನಾನು ತಗೊಂಡಿದ್ದು ಮುಖ್ಯವಾಗಿ ವಿಷಯವನ್ನ. ಸೊ ನೆಕ್ಸ್ಟ್ ಟೈಮ್ ಇಂದ ಈ ಪಾಸ್ ಅವ್ರು ಮುಗಿಯವರೆಗೂ ಪ್ರಾಬ್ಲಿ ಒಂದು ನನ್ನ ಪ್ರಕಾರ ಒಂದು 10 ವಾರಗಳಿರುತ್ತೆ ಆಲ್ಮೋಸ್ಟ್ ಅಷ್ಟೇ. ಸೊ ಕೊನೆ ವಾರ ಮೋಸ್ಟ್ಲಿ ನಮ್ಗೆ ಕೆಲವೊಂದು ಪ್ರೋಗ್ರಾಮ್ ಇರೋದ್ರಿಂದ ಕ್ವಿಜ್ ನಡ್ಸಕ್ ಆಗದೆ ಇರ್ಬೋದು. ಬಟ್ ಏನಂದ್ರೆ ಈ ಒಂದು 10 ವಾರಗಳು ಕೂಡ ಪಾಸ್ ಗೆ ಸಂಬಂಧಪಟ್ಟಂತ ಈ ಕ್ವಿಜ್ ಪ್ರೋಗ್ರಾಮ್ಸ್ ಏನಾದ್ರು ಇರುತ್ತೆ, ಅದರಲ್ಲಿ ನೀವು ನಿಮ್ಗೆ ಕೂಡ ಅನುಕೂಲವಾಗ್ಲಿ ಅಂತ ಅಲ್ವಾ? ಯಾಕೆ ಅಂದ್ರೆ ಈಗ ನೋಡ್ರಿ, ಒಂದು ಪಾಸ್ ಅವ್ರಿಗೆ ಪ್ರಿಪರೇಷನ್ ಅಂತ ನಾವು ಹೋಗ್ತಾ ಇರ್ತೀವಿ, ವಾರ ಪೂರ್ತಿ ಒಂದು ಪಾಸ್ ಅವ್ರಿಗೆ ಸಂಬಂಧಪಟ್ಟ ಟಾಪಿಕ್ ತೆಗೆದು ನಡೀತಾ ಇರುತ್ತೆ. ಇರಿದಂತಾಗಿ ನಾನು ಬೇರೆ ಒಂದು ಟಾಪಿಕ್ ನ ತಗೊಂಡಾಗ ಏನಾಗುತ್ತಂದ್ರೆ ಬೇರೆ ರೀತಿಯಲ್ಲಿ ಆಗತ್ ಬೇಡ ಅಂತ. ಅದಕ್ಕೆ ಎಲ್ಲಾ ಟಾಪಿಕ್ ಅದಕ್ಕೆ ಸಂಬಂಧಪಟ್ಟದೇ ಇರ್ಲಿ ಅಂತ ಇಲ್ಲಿ ಮಾಡ್ತಾ ಇದ್ವಿ. ಹತ್ತತ್ರ ಪಾಸ್ ಅಲ್ಲಿ ಸಂಬಂಧಪಟ್ಟ ಸ್ಟಡಿನೇ ಹೋಗ್ತಾ ಇದ್ದೆ, ಇಬ್ರು ಸ್ಟಡಿ ಕೂಡ ಎಲ್ಲದಕ್ಕೂ ಪ್ರಯೋಜನವಾಗಿರುತ್ತೆ. ಓಕೆನಾ? ಸೊ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಒಂದು ಕೂಟವನ್ನ ಮುಕ್ತಾಯ ಮಾಡೋಣ. ಮೊದಲು ಅಂತ ನಮ್ಮ ಬ್ರದರ್